ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂ ಸಾರಿ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಆರಾಧ್ಯ ಆ್ಯಸ್ಟ್ರೋ ಜ್ಯೋತಿಷ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವಿಶೇಷವಾಗಿ ಸಂಖ್ಯಾ ಜ್ಯೋತಿಷನೇ ಬಾಯಲ್ಲಿ ಬರುತ್ತೆ ಯಾಕಂದರೆ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಅದರ ಪಠನೆ ಮಾಡಿ 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 ಅಥವಾ ಬಾಯಲ್ಲಿ ಬರೋದು ಸಹಜ ಅಂತ ಹೇಳ್ತೇನೆ ರೈತ ಯಾಕಂದರೆ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಅದು ಆಗಿರ್ತದೆ ಇನ್ನೂ ಸ್ವಲ್ಪ ಸಮಯ ಹೋಗಬೇಕು ಆರಾಧ್ಯ ಫೀಡ್ ಆಗಬೇಕು ರೈಟಾ ಸೊ ಆಗ ಆರಾಧ್ಯ ಆಸ್ಟ್ರೋದ ಬಗ್ಗೆನೇ ನಾವು ಮಾತುಕತೆ ಆಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಓಕೆ ಬಂದ ಮೇಲೆ ಇವತ್ತು ವಿಶೇಷವಾಗಿ ನಿಮಗೆ ನೀನು ಹೇಳಿದೆ ಅಂದರೆ ಯಾವ ಒಂದು ಪಾರ್ಟಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಯಾವ ಪಾರ್ಟ್ ತೊಂದರೆಗಳಾಗುತ್ತೆ ಅಥವಾ ಯಾವ ಭಾವದಿಂದ ಸಮಸ್ಯೆ ಕ್ರಿಯೇಟ್ ಅಥವಾ ಯಾವ ಏನು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನೀಚತನ ಎಲ್ಲಿಂದ ಅನುಭವಿಸಬೇಕಾಗುತ್ತೆ ಅದರ ಬಗ್ಗೆ ವಿಶೇಷ ರೀತಿ ಹೇಳಿಕೊಡೋಕ್ಕೆ ಪ್ರಯತ್ನ ಅಂತೂ ಮಾಡಿದ್ದೇನೆ ಇನ್ನೂ ನೀವೇ ಫೈನಲ್ ನಿಮ್ಮ ಜಾತಕನೇ ಫೈನಲ್ ಅಲ್ವಾ ಒಂದು ಇದ್ದಂತೆ ಮತ್ತೊಂದು ಇರಲ್ಲ ಓಕೆ ರೈಟಾ ಯಾಕಂದರೆ ನಿಮ್ಮ ಹಾಗೆ ಪ್ರಪಂಚದಲ್ಲಿ ಯಾರು ಕೂಡ ಇರಲ್ಲ ತಾನೇ ಒಬ್ಬರು ಇರುವಂಥದ್ದು ಬೇರೆ ಯಾರು ಇರೋದು ಅದಕ್ಕೆ ಜಾತಕ ಕೂಡ ಹಾಗೇನೇ ಅವರ ಕರ್ಮ ಕೂಡ ಹಾಗೆಯೇ ಜಾತಕದ ಕಾಂಬಿನೇಷನ್ಸ್ ಕೂಡ ಹಾಗೆಯೇ ಅದು ಎಲ್ಲವೂ ಕೂಡ ರೈಟ್ ತಾನೇ ಸೊ ಆ ರೀತಿಯಾಗಿ ಅದು ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಇವತ್ತು ನಾವೇನು ಮಾಡೋಣ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಬರ್ತಾ ಉಂಟು ಅಲ್ವಾ ಎಕ್ಸಾಮ್ ಬರ್ತಾ ಉಂಟು ಪಾಪ ಓದಲಿಕ್ಕೆಲ್ಲ ಅನುವು ಕೊಡಬೇಕು ಅವರಿಗೆ ಅಥವಾ ಅವ್ರಿಗೆ ಈಗ ಸದಿಗೆ ಟೆನ್ಷನಲ್ಲಿ ಇರ್ತಾರೆ ಓಕೆ ಸಿಚುವೇಶನ್ ಸರಿಯಾಗುತ್ತೆ ಅಂತ ಇಟ್ಕೊಳ್ಳೋಣ ನಾವು ಪರವಾಗಿಲ್ಲ ಬಟ್ ಯಾವುದೇ ಈಗ ನನಗೆ ಮೊನ್ನೆಂದು ಕಾಲ್ ಏನು ಸ್ಕೂಲಲ್ಲಿ ಪ್ರೆಷರ್ ಆಗ್ತಾ ಉಂಟು ಸಿಲೆಬಸನ್ನು ಇಂತಿಷ್ಟು ಸಮಯದೊಳಗೆ ಮುಗಿಸಬೇಕು ಹೀಗೆ ಬರಿತಾ ಬರೀತಾ ಬನ್ನಿ ಬರೀತಾ ಬನ್ನಿ ಓಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಮನಸ್ಸಾಗುತ್ತೆ ಸೊ ಇಂಥದ್ದೆಲ್ಲ ಪರಿಸ್ಥಿತಿ ಕೆಲವು ಮಕ್ಕಳಲ್ಲಿ ಇರ್ತದೆ ದಯವಿಟ್ಟು ಯಾವುದೇ ರೀತಿಯಲ್ಲಿ ಕೂಡ ಅವಸರದ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಒಂದು ವೇಳೆ ತುಂಬ ಸ್ಟ್ರೆಸ್ ಆಗ್ತಾ ಉಂಟು ಒಂದು ವರ್ಷ ಬೇಕಾದರೆ ಆಚೆ ಹೋಗಲಿ ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಎಕ್ಸಾಮ್ ಕೊಡೋಣ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂದರೆ ನೀವೊಂದು ವೇಳೆ ಕಳೆದು ಹೋದರೆ ತಂದೆ ತಾಯಿಗೆ ಅದು ಬಹುದೊಡ್ಡ ಲಾಸ್ ಆಗದಂತೆ ರೈಟ್ ತಾನೇ ಬಹುದೊಡ್ಡ ಅವ್ರಿಗೆ ಒಂಥರ ನಷ್ಟ ಆದಂತೆ ಅದು ಯಾರು ಕೂಡ ಪರಿಗಣಿಸಿಕೆ ಇಷ್ಟಪಡಲ್ಲ ಅದು ತಂದೆ ತಾಯಿ ಮಾತ್ರ ಅನುಭವಿಸ್ಬೇಕು ಅದಕ್ಕೋಸ್ಕರ ಅಂತಹ ಅವಸರದ ನಿರ್ಣಯಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದು ಒಳ್ಳೆಯ ಲಕ್ಷಣ ಅಂತ ಖಂಡಿತ ಅಲ್ಲ ನಿಮಗೆ ಡಿಪ್ರೆಷನ್ ಆಗ್ತಾ ಉಂಟು ಸ್ಕೂಲಲ್ಲಿ ತೊಂದರೆ ಆಗ್ತಾ ಉಂಟು ಯಾರ ಮುಖಾಂತರನೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ದಯವಿಟ್ಟು ಸ್ಕೂಲಿಗೆ ಚಕ್ಕರ ಹಾಕಿ ಬೇಕಾದರೆ ರಜೆ ಮಾಡಿ ಎಕ್ಸಾಮ್ ಕೊಡಬೇಡಿ ಮನೆಯಲ್ಲಿ ಕೂತ್ಕೊಳ್ಳಿ ಆರಾಮ್ ಮಾಡಿ ಮುಂದಿನ ವರ್ಷ ಎಕ್ಸಾಮ್ ಕೊಡಿ ಫಿನಿಶ್ ಅಲ್ಲಿಗೆ ಬೇರೆ ಏನು ಕೂಡ ಬೇಕಾಗಿಲ್ಲ ಆ ಒಂದು ವೇಳೆ ನಾನು ಕೆಲವು ಟೆಕ್ನಿಕ್ಸನ್ನು ಹೇಳಿಕೊಡ್ತೇನೆ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಿ ಸೊ ನೀವು ಟೆನ್ಷನ್ ಫ್ರೀ ಆಗ್ತೀರಾ ಮೆಂಟಾಲಿಟಿಯಲ್ಲಿ ಆ ಒಂದು ಸ್ಟ್ರೆಸ್ ಏನು ಅದು ದೂರ ಆಗುತ್ತೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಇದರ ಇವತ್ತು ವಿಶೇಷ ರೀತಿಯಲ್ಲಿ ಅದರ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತೇನೆ ರೈಟ್ ತಾನೇ ಓಕೆನಾ ಈಗ ವಿಶೇಷವಾಗಿ ಏನಾಗುತ್ತೆ ಬೇರೆ ಬೇರೆ ಲಗ್ನದವ್ರಿಗೆ ಈ ಒಂದು ಹತ್ತರಿಂದ ಹತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ಅಲ್ವಾ ಹತ್ತರಿಂದ ಹತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ಅವರಿಗೆ ಕೆಲವೊಮ್ಮೆ ಎಜುಕೇಷನ್ ವಿಚಾರ ಕೂಡ ಅಲ್ಲಿ ಏನಾದರೂ ಇನ್ಫ್ಲಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹತ್ತರಿಂದ ಹತ್ತೊಂಬತ್ತು ಅದೊಂದು ಬಹಳ ಇಂಪಾರ್ಟೆಂಟ್ ಅದ ಪೀರಿಯಡ್ ಅಂತ ಹೇಳ್ತೇನೆ ಯಾಕಂದರೆ ನಿಮ್ಮ ಎಜುಕೇಷನ್ ಅಲ್ಲಿ ವಿಶೇಷ ಒಂದು ಹಂತಕ್ಕೆ ಬಂದಿರುತ್ತದೆ ನೀವು ಎಸ್ ಎಲ್ ಸಿ ಪಾಸಾಗಿ ಸಾಧಾರಣ ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ಅಲ್ಲಿಂದಲೇ ಹೋಗಿರ್ತೀರಾ ಅಲ್ವಾ ಟ್ವೆಂಟಿ ನಂತರ ವಿಷಯ ಬೇರೆ ಬಟ್ ಆ ಮೂಮೆಂಟಲ್ಲಿ ನಾವು ಬಹಳಷ್ಟು ಜಾಗ್ರತೆಗಳನ್ನು ಮಾಡಬೇಕಾಗುತ್ತೆ ಅಲ್ವಾ ಸೊ ಹಾಗಾದರೆ ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆ ಉಂಟಾಗಬಹುದು ಏನಿರ್ತವೆ ಸೊ ಅದನ್ನು ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ ಅದರ ಜೊತೆಗೆ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಕೆಲ ಸ್ವಿಚ್ ವರ್ಡನ್ನು ನಿಮ್ಮ ಬಳಿಗೆ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಸೊ ಅದನ್ನು ದಯವಿಟ್ಟು ಪ್ರತಿದಿನ ಚಾಂಟ್ ಮಾಡಿ ಅಂತ ಹೇಳ್ತೇನೆ ಅದರ ಮುಖಾಂತರ ಎಜುಕೇಷನ್ನಲ್ಲಿ ಬರತಕ್ಕಂತಹ ಹಲವಾರು ತೊಂದರೆಗಳನ್ನು ನೀವು ನಿರ್ವಹಣೆ ಮಾಡೋಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ರೈಟ್ ಹಾಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಖಂಡಿತ ಅದರ ಬಗ್ಗೆ ಮಾತಾಡ್ದೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಯಾರು ಜಸ್ಟ್ ಅವರನ್ನೊಮ್ಮೆ ಮಾತಾಡಿಸ್ಬೇಡ ಹಲೋ ನಮಸ್ತೆ ಸ್ವಾಮಿ ನಮಸ್ತೆ ನಮಸ್ತೆ ನಾನು ವಿಜಯ ಶೆಟ್ಟಿ ಅಂತ ಹೇಳಿ ಮಾತಾಡೋದು ಹಾಂ ಓಕೆ ನಿಮ್ಮ ಬ್ಯಾಕ್ ಅಲ್ಲಿ ತುಂಬಾ ಸ್ವರ ಬರ್ತಾ ಉಂಟು ಈ ವಿಜಯ್ ಶೆಟ್ಟಿ ಅವರೇ ಬ್ಯಾಕ್ ಅಲ್ಲಿ ತುಂಬಾ ಸ್ವರ ಬರ್ತಾ ಉಂಟು ಅದನ್ನ ಕಂಟ್ರೋಲ್ ಮಾಡಿ ಅಥವಾ ಹೊರಗೆ ಬಂದು ಮಾತಾಡಿ ಆಯ್ತು ಆಯ್ತು ಸ್ವಾಮಿ ಹಲೋ ಹಾ ಹೇಳಿ ಸರ್ ಹಾ ನನ್ನ ಮಗನ ಮಗ ನೈನ್ ನೈನ್ಟಿ ತ್ರೀ ಅಕ್ಟೋಬರ್ ತರ್ಟಿ ಒಂದು ಸರಿ ವೇ ಒಂದು ಸರಿಯಾದ ವೇವ ಅಲ್ಲಿ ಹೇಳಿ ಸರ್ ಸರಿಯಾದ ವೇವ ಅಲ್ಲಿ ಹೇಳಿ ಈಗ ಇದು ಹೇಳಿ ಇದು ಹೇಳಿ ಇದು ವಿಜಯ ಶೆಟ್ಟಿ ಅಂತ ಇದು ಲೇಡಿಯಾ ಅಥವಾ ಜೆಂಟ್ಸ್ ಅದು ಗೊತ್ತಾಗ್ತಾ ಇಲ್ಲ ನೋಡಿ ನೋಡಿ ನಾನು ನನ್ನ ಮಗಳ ಬಗ್ಗೆ ನಾವು ಕೇಳುದಿಕ್ಕೂ ಓಕೆ ಅಲ್ಲ ಅದು ಎಲ್ಲೋ ಸ್ವರ ಒಂದ್ ಕಡೆ ಜೆಂಟ್ಸ್ ಥರ ಬರ್ತಾವಂಟಮ್ಮ ಅಥವಾ ಅರ್ಥ ಆಗ್ತದೆ ವಿಜಯ ಶೆಟ್ಟಿ ಅನ್ನೋ ಅಂತ ಹೇಳಿದ್ದು

ಅದು ಏನಮ್ಮ ಒನ್ ನೈನ್ ನೈಂಟಿ ತ್ರೀ ಹೇಳ್ತೀರಿ ಅಕ್ಟೋಬರ್ ಥರ್ಟಿ ಹೇಳ್ತೀರಿ ಅದು ಏನು ಏನು ಹೇಳ್ತೀರಮ್ಮ ಅದು ನಿಮಗಂತೂ ಗೊತ್ತಿರಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿಲ್ವ ಅಕ್ಟೋಬರ್ ಥರ್ಟಿ ಅಂತ ಹೇಳ್ತೀರಿ ಒನ್ ನೈನ್ ನೈಂಟಿ ತ್ರೀ ಅಂತ ಹೇಳ್ತೀರಿ ಅದು ಏನು ಹೇಳ್ತೀರಾ ನೀವು ರೈಟಾ ಸ್ವಲ್ಪ ಯೋಚನೆ ಮಾಡಿ ನಾನು ಇಷ್ಟು ಹೇಳ್ತೇನೆ ಎಲ್ಲೋ ಟಿ ವಿ ನೋಡ್ಕೊಂಡಿದ್ದೆ ಒಂದಂತೂ ಹೇಳಿ ನಿಮ್ಮ ಮಗನ ಜಾತಕದಲ್ಲಿ ಪಂಚಮದ ಭಾವಕ್ಕೆ ರಾಹುವಿನ ಎಫೆಕ್ಟ್ ಇದೆ ರೈಟ್ ತಾನೇ ಅದಕ್ಕೋಸ್ಕರ ಅವನಿಗೆ ಈ ಫ್ರೆಂಡ್ಸು ಮೊಬೈಲು ಅದು ಇದು ಸ್ವಲ್ಪ ದೂರ ಇಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಎಜುಕೇಷನ್ ಬಗ್ಗೆ ಹೇಳ್ತೇನೆ ಸೊ ಅದು ಎಜುಕೇಷನ್ಗೆ ಎಜುಕೇಷನ್ ರಿಲೇಟೆಡ್ ಅದು ಯೂಸ್ ಮಾಡಿ ಪರವಾಗಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ರೈಟ್ ತಾನೇ ಓಕೆನಾ ನೋಡಿ ಒಂದು ಒಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಒಂದು ಕರೆ ಮಾಡಬೇಕಾದ್ರೆ ನಾನು ಆನ್ಲೈನಲ್ಲಿದ್ದೀನಿ ಅರ್ಥ ಮಾಡ್ಕೊಂಡು ನಾನು ನಿಮ್ಮ ಮನೆಯಲ್ಲಿ ಆಗಲಿ ನನ್ನ ಮನೆಯಲ್ಲಿ ಕೂತಿಲ್ಲ ನನಗೆ ತುಂಬ ಸಮಯ ಇಲ್ಲಿ ಇಲ್ಲ ಕೆಲವೊಂದು ಒಂದು ಇಂತಿಷ್ಟೇ ಕಾಲ್ ತಗೊಳ್ಬೇಕಂತ ಒಂದು ಆದೇಶ ಇದೆ ಅದರ ಪ್ರಕಾರ ನೀವು ಹೋಗಬೇಕಾಗುತ್ತೆ ಆನಂತರ ಡೀಟೇಲನ್ನು ದಯವಿಟ್ಟು ಕರೆಕ್ಟಾಗಿ ಇಟ್ಕೊಂಡು ಕಾಲ್ ಮಾಡಿ ಅಂತ ಹೇಳ್ತೇನೆ ಕರೆಕ್ಟಾಗಿ ಅವರು ಯಾರ ಬಗ್ಗೆ ಕೇಳಬೇಕು ಅವರ ಹೆಸರು ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಸ್ಥಳ ಪ್ರಶ್ನೆ ಇಷ್ಟನ್ನು ಬರೆದಿಟ್ಕೊಂಡು ನಂತರ ನನಗೆ ಕರೆ ಮಾಡಿ ಒಂದು ವೇಳೆ ಅದು ನಿಮ್ಮ ಹತ್ರ ಆಗೋದಿಲ್ಲ ದಯವಿಟ್ಟು ಕರೆ ಮಾಡಿಬಿಡಿ ಓಕೆ ನಿಮಗೆ ದೊಡ್ಡ ನಮಸ್ಕಾರ ನಮ್ಮ ಸಮಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಬೇಡಿ ಓಕೆನಾ ನಿಮ್ಗೆ ಏನು ಮಾಡ್ಲಿಕ್ಕು ಬಂದು ನನ್ನನ್ನು ಪರ್ಸನಲ್ಲಾಗಿ ಮೀಟ್ ಮಾಡಿ ತುಂಬ ಚೆನ್ನಾಗಿದ್ದರೆ ನನ್ನ ಕಾರ್ಯಕ್ರಮ ಯಾವತ್ತಿದ್ರೂ ಕೂಡ ಔಟ್ಪುಟ್ ಏನು ಅದು ಬಹಳ ಚೆನ್ನಾಗಿರ್ಬೇಕಂತ ಬಹಳ ಆಸೆ ಪಡ್ತೀನಿ ನಾನು ಡಿಸ್ಟರ್ಬೆನ್ಸ್ ಅಂತ ಮಾಡಬೇಡಿ ಓಕೆನಾ ರೈಟಾ ನಿಮಗೆ ಅಷ್ಟು ಇದೆ ಕೆಪಾಸಿಟಿ ಇದೆ ಸೊ ಅಂತ ಮಾತಾಡುವಂಥದ್ದು ನನ್ನ ಜೊತೆ ಮಾತಾಡಿ ಓಕೆ ನಿಮ್ಗೆ ಏನು ಆನ್ಸರ್ ಬೇಕು ನಾನು ಕೊಡ್ತೀನಿ ನಿಮಗೆ ರೈಟಾ ಓಕೆ ನೀವೇನು ಕೇಳಬೇಕಂತ ಕೂಡ ನೀವು ಮಾತೇ ಆಡಿ ನನಗೆ ಗೊತ್ತಾಗದಲ್ಲಿ ಪ್ರಾಬ್ಲಮ್ ಏನು ಉಂಟಂತ ಸೊ ಡೋಂಟ್ ವರಿ ಓಕೆನಾ ಅಥವಾ ಕ್ಲಿಯರ್ ಆಗಿರಲಿ ನಿಮ್ಮ ಮಾತುಕತೆಗಳು ಎಲ್ಲ ರೀತಿಯಲ್ಲೂ ಟಿ ವಿ ಆಫ್ ಮಾಡಿಕೊಳ್ಳಿ ಅಲ್ಲಿ ಯಾರು ಮಾತಾಡ್ತಿದ್ರು ಅವ್ರಿಗೆ ಹೇಳಿ ಸ್ವಲ್ಪ ಒಂದು ಐದು ನಿಮಿಷ ಸೈಲೆಂಟ್ ಆಗಿರೀಪ್ಪ ಏನೋ ಮಾತಾಡ್ತಿದ್ದೀನಿ ಆನಂತರ ಮಾತಾಡಿ ಸೊ ಇದನ್ನೆಲ್ಲ ಕೇಳಿ ಮತ್ತೆ ನನಗೆ ಕರೆ ಮಾಡಿ ರೈಟ್ ತಾನೇ ಓಕೆನಾ ಸೊ ಇದು ನನಗೆ ಅಂತಲ್ಲ ವಿಗೆ ಅಥವಾ ಆನ್ಲೈನ್ಗೆ ಯಾರಿಗೂ ಕಾಲ್ ಮಾಡಬೇಕಿದ್ರು ಕೂಡ ಈ ಒಂದು ನಿಯಮವನ್ನು ಫಾಲೋ ಮಾಡಲೇಬೇಕು ನೀವು ಇದೆಲ್ಲ ಫಾಲೋ ಮಾಡಿದ ನಂತರ ನಿಮಗೆ ಒಳ್ಳೆಯದಾಗ್ಬೋದು ರೈಟ್ ಯಾಕಂದರೆ ಅಷ್ಟೊಂದು ಸಿಸ್ಟಮೆಟಿಕ್ ಇಲ್ಲ ಅಂದರೆ ಏನು ಮಾಡ್ತೀರಾ ನೀವು ರೈಟಾ ಏನು ಮಾಡ್ತೀರಾ ಅಷ್ಟಂತೂ ಬೇಕು ತಾನೇ ಅಲ್ವಾ ಕೆಲವರೆಲ್ಲ ಫೋನ್ ಮಾಡೋದು ಪಕ್ಕದ ಆಯ್ನ ಡೇಟಾ ಆಫ್ ಬರ್ತ್ ನಿಮಗೆ ಎಂದೂ ಗೊತ್ತಿಲ್ಲ ಮತ್ತೆ ಯಾಕೆ ಕಾಲ್ ಮಾಡಿದ್ದೀರಾ ನೀವು ಅಲ್ವಾ ಅಥವಾ ಅಲ್ಲಿ ಹೆಂಡತಿ ಹತ್ರ ಕೇಳೋದು ಹೋಗಿ ಹಿಂದ್ಗಡೆಯಿಂದ ರೈಟಾ ಇಂಥ ಒಂದು ಪರಿಸ್ಥಿತಿ ಇದೆಲ್ಲ ಬೇಡ ತಾನೆ ಅಥವಾ ಒಂದು ಸಣ್ಣ ಪೇಪರ್ ಇಟ್ಕೊಳ್ಳಿ ಬರೆದುಕೊಳ್ಳಿ ನನಗೆ ನನ್ನ ಮಗನ ಬಗ್ಗೆ ಕೇಳಬೇಕು ಮಗನ ಹೆಸರು ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಸ್ಥಳ ಇಂಥ ಪ್ರಶ್ನೆ ಫಿನಿಶ್ ಕ್ಲಿಯರಾಗಿ ಓದಿ ಹೇಳ್ಬೋದು ನಂಗೆ ಏನು ಸಮಸ್ಯೆ ಇಲ್ಲ ಚೆನ್ನಾಗಿ ಆನ್ಸರ್ ಪಡ್ಕೊಳ್ಬೋದು ರೈಟ್ ತಾನೇ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಬಂದ್ಬೇಡ ಸೊ ಇದೊಂದು ಹತ್ತರಿಂದ ಹತ್ತೊಂಬತ್ತನೇ ಒಂದು ಏಜ್ ಸೀರೀಸ್ ಏನುಂಟು ಅದು ಬಹಳ ಇಂಪಾರ್ಟೆಂಟ್ ಆಗಿರೋದು ಯಾಕಂದರೆ ನಿಮ್ಮ ಫೌಂಡೇಶನ್ ಹಾಕುವಂಥ ವಯಸ್ಸು ಫೌಂಡೇಶನ್ ಓಕೆ ನಿಮ್ಮ ಒಂದು ಲೈಫ್ಗೆ ವಿಶೇಷ ರೀತಿಯಲ್ಲಿ ಫೌಂಡೇಶನನ್ನು ಹಾಕುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ನಿಮ್ಮ ಕೆಲಸಕ್ಕೆ ಫೌಂಡೇಶನನ್ನು ಹಾಕುತ್ತೆ ನಿಮ್ಮ ಎಜುಕೇಷನ್ಗೆ ಫೌಂಡೇಶನನ್ನು ಹಾಕುವಂಥ ವಯಸ್ಸು ಒಂದು ಹತ್ತರಿಂದ ಹತ್ತೊಂಬತ್ತನೇ ವಯಸ್ಸು ವಿಶೇಷ ರೀತಿಯಲ್ಲಿರೋ ಅದಕ್ಕೆ ಆ ಒಂದು ಟರ್ಮನ್ನು ಬಹಳ ಜಾಗರೂಕರಾಗಿ ಅದನ್ನು ನಿಭಾಯಿಸಬೇಕಾದಂತಹ ಅನಿವಾರ್ಯತೆ ಉಂಟು ಫ್ರೆಂಡ್ಸ್ ಅದು ಇದು ಮೊಬೈಲ್ ಅಂತ ಹೇಳಿ ಸ್ವಲ್ಪ ತಲೆ ಕೆಡ್ಸ್ಕೊಳಿಕೆಕ್ಕೆ ಹೋಗ್ಬೇಡಿ ನೋಡಿ ಇರುತ್ತೆ ಇರುತ್ತೆ ಇರೋದಿಲ್ಲ ಅಂತ ಏನಿಲ್ಲ ಕಡಿಮೆ ಉಪಯೋಗ ಮಾಡಿ ಯಾಕಂದರೆ ಈ ಹಿಂದಿನ ಕಾಲದಲ್ಲಿ ಇಂದಿನ ಸಮಯದಲ್ಲಿ ಅದೆಲ್ಲ ಅನಿವಾರ್ಯ ಅಂತ ಹೇಳ್ತೇನೆ ಅನಿವಾರ್ಯತೆ ಇರುವುದರಿಂದ ಅದನ್ನು ಮಾಡ್ಬೋದು ನೀವು ವಿಷಯ ಅಂತೂ ಅಲ್ಲ ಓಕೆ ಬಟ್ ಆದಷ್ಟು ಕಡಿಮೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಈಗ ಈ ಲಗ್ನದವರು ಇದ್ದಾರೆ ಮೇಷಲಗ್ನದವರಿಗೆ ನಾನು ಹೇಳಬೇಕಾದ್ರೆ ಈ ಒಂದು ಹತ್ತರಿಂದ ಹತ್ತೊಂಬತ್ತು ರನ್ನಿಂಗ್ ಆದಾಗ ಹತ್ತರಿಂದ ಹತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಲಗ್ನದ ಜಾತಕ ನಿಮಗೆ ನಾನು ಇಷ್ಟಂತೂ ಹೇಳ್ತೀನಿ ನಿಮಗೆ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಈ ಫ್ರೆಂಡ್ಶಿಪ್ಪು ಪಾರ್ಟ್ನರ್ಶಿಪ್ಪು ನಿಮ್ಮ ಟ್ರಾವೆಲಿಂಗ್ ಇದೆಲ್ಲ ಸಮಸ್ಯೆ ಕ್ರಿಯೇಟ್ ಮಾಡಬಲ್ಲದು ಓಕೆನಾ ಹಾಗಾದರೆ ನೀವು ಎಜುಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಸ್ಕೂಲಿಗೆ ಇಪ್ಪ ಹತ್ತರಿಂದ ಇಪ್ಪತ್ತು ಇಪ್ಪತ್ತನೇ ವಯಸ್ಸಿನೊಳಗೆ ಅಂದರೆ ಹದಿನೈದರಿಂದ ಹಿಡಿದುಕೊಳ್ಳಿ ಹದಿನೈದರಿಂದ ಇಪ್ಪತ್ತನೇ ವಯಸ್ಸಿನೊಳಗೆ ಈ ಫ್ರೆಂಡ್ಶಿಪ್ಪು ಪಾರ್ಟ್ನರ್ಶಿಪ್ಪು ಅದು ಇದು ಯಾವುದು ಬೇಕಾಗಿಲ್ಲ ಅಂತೇಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲವರಲ್ಲಿ ಏನಾಗುತ್ತೆ ಆ ಒಂದು ವೇಳೆ ಹುಡುಗಿಯರು ಹುಡುಗಿಯರಿದ್ದಾರೆ ಅಂತ ಹೇಳಿ ಅದೇ ಸಮಯದಲ್ಲಿ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹದಿನೈದು ಹದಿನಾರು ಬಂದುಬಿಟ್ಟು ಶುರು ಆಯಿತು ಮದುವೆಗೆ ಓಕೆ ದಯವಿಟ್ಟು ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಹೇಳಿದೆ ನಿಮ್ಮ ಎಜುಕೇಷನ್ಗೆ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥದ್ದು ನಿಮ್ಮ ಫ್ರೆಂಡ್ಶಿಪ್ ನಿಮ್ಮ ಪಾರ್ಟ್ನರ್ಶಿಪ್ ನಿಮ್ಮ ಟ್ರಾವೆಲಿಂಗ್ ನೀವೆಲ್ಲಿ ಎಲ್ಲಿ ಟ್ರಾವೆಲ್ ಮಾಡ್ತೀರ ಅಲ್ಲಿ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅಥವಾ ನಿಮಗೆ ಒಂದು ಕಡೆ ಒಂದು ಕಡೆ ಹೋಗ್ತಿರಲ್ಲ ಈಗ ಸ್ಕೂಲ್ನ ಟ್ರಿಪ್ ಇದೆ ಅದು ಇದು ಇದೆ ಅಲ್ಲಿ ಹೋದಾಗ ಕೂಡ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಜೊತೆಗೆ ನಿಮ್ಮ ಆರೋಗ್ಯ ವಿಶೇಷ ರೀತಿಯಲ್ಲಿ ನಿಮ್ಮ ಆರೋಗ್ಯ ನಿಮಗೆ ಕೈ ಕೊಡ್ಬೋದು ನಿಮ್ಮ ಎಜುಕೇಷನಲ್ಲಿ ಅದು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ರೈಟ್ ತಾನೆ ಹಾಗಾದರೆ ನೋಡಿ ಮೇಷಲಗ್ನದವ್ರಿಗೆ ಎಜುಕೇಷನ್ನ ಮಟ್ಟಿಗೆ ಹತ್ತರಿಂದ ಹತ್ತೊಂಬತ್ತು ಪರವಾಗಿಲ್ಲ ಅಂತೇಳಿ ಓಕೆ ನೋ ಪ್ರಾಬ್ಲಮ್ ಬಟ್ ಸ್ವಲ್ಪ ಮೆಮೊರಿ ಪವರ್ ವೀಕ್ ಆಗಿರ್ತದೆ ಆ ಮೂಮೆಂಟಲ್ಲಿ ಅದಕ್ಕೆಲ್ಲ ಏನು ಮಾಡಬೇಕು ಅದನ್ನು ಹೇಳಿಕೊಡ್ತೇನೆ ನಿಮಗೆ ಬಟ್ ನಾನು ಹೇಳಿದ ಪ್ರಕಾರ ಮುಖ್ಯವಾಗಿರುವಂಥದ್ದು ಫ್ರೆಂಡ್ಶಿಪ್ ಮತ್ತು ಪಾರ್ಟ್ನರ್ಶಿಪ್ ಇದು ಯಾರೂ ಕೂಡ ಬೇಕಾಗಿಲ್ಲ ಇಲ್ಲಾಂದರೆ ನಿಮ್ಮ ಎಜುಕೇಷನನ್ನು ನೀವು ಕಳ್ ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರ್ತದೆ ಅಂತ ಹೇಳ್ತೇನೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿದೆ ಓಕೆ ಗೊತ್ತಾಯ್ತು ಈಗ ವೃಷಭ ಲಗ್ನದವರಿಗೆ ಹತ್ತರಿಂದ ಹತ್ತೊಂಬತ್ತು ಎಜುಕೇಷನ್ ರಿಲೇಟೆಡ್ ಏನಪ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಎಜುಕೇಷನ್ ಏನು ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಎಜುಕೇಷನ್ ಸಂಬಂಧ ಒಂದೇದಾಗಿ ನಿಮ್ಮ ಟೀಚರ್ ಯಾರು ಇರ್ತಾರೆ ಸರ್ ಯಾರು ದಯವಿಟ್ಟು ಅವ್ರ ಜೊತೆ ಜಗಳ ಮಾಡಬೇಡಿ ಆನಂತರ ಜಗಳ ಮಾಡುವಂಥ ಯೋಗಾನೇ ಅದು ಓಕೆ ಅಲ್ಲಿ ಜಗಳ ಮಾಡ್ತೀರ ಅಂತಹೊಂಡು ಆ ಟೀಚರ್ ಜೊತೆಗೆ ಮಾಸ್ಟರ್ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಮಕ್ಕಳ ಜೊತೆಗೆ ಜಗಳ 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 ಸೊ ಜಗಳ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದೀರಿ ಡೆಫಿನೆಟಾಗಿ ನಿಮ್ಮ ಎಜುಕೇಷನ್ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ಹತ್ತರಿಂದ ಹತ್ತೊಂಬತ್ತಕ್ಕೆ ಖಂಡಿತ ಉಂಟಾಗುತ್ತೆ ಅದರ ಜೊತೆಗೆ ಆ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಬಾರಿ ಬಾರಿಗೂ ಕೈ ಕೊಡುತ್ತೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳ್ತೇನೆ ಸೊ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಹತ್ತರಿಂದ ಹತ್ತೊಂಬತ್ತು ಯಾರಿಗೆ ಬರೇ ವೃಷಭ ಲಗ್ನದವರಿಗೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರೆ ಆಯಿತು ಮತ್ತು ಜಗಳ ಮಾಡಲಿಕ್ಕೆ ಹೋಗಬಾರ್ದು ಇಷ್ಟು ಎರಡನ್ನ ಮೇಂಟೈನ್ ಮಾಡಿದಾಗ ಡೆಫಿನೆಟಾಗಿ ನಿಮ್ಮ ಎಜುಕೇಷನ್ ಏನುಂಟು ಅದು ಹೈ ಲೆವೆಲಲ್ಲಿ ಹೋಗುವಂಥ ಯೋಗ ಭಾಗ್ಯ ತೀರಾ ತೀರಾ ಜಾಸ್ತಿ ಅಂತ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ರೈಟ್ ತಾನೇ ನೆಕ್ಸ್ಟ್ ಬಂದ ಮೇಡಮ್ ಮಿಥುನ ಲಗ್ನಕ್ಕೆ ಸಂಬಂಧ ಮಿಥುನ ಲಗ್ನವರಿಗೆ ಒಂದು ಕಥೆಯೇ ಬೇರೆಪ್ಪ ರೈಟ್ ಇವರಿಗೆ ಪಾರ್ಟ್ನರ್ಶಿಪ್ ಇಲ್ಲದೇ ಇರುವುದಿಲ್ಲ ಫ್ರೆಂಡ್ಸ್ ಇಲ್ಲದೆ ಇರುವುದಿಲ್ಲ ಇವರಿಗೆ ಫ್ರೆಂಡ್ಸ್ ಬೇಕು ಹಗಲ ಮೇಲೆ ಕೈ ಹಾಕ್ಕೊಳ್ಳಿಕ್ಕೆ ಜನ ಬೇಕು ತಮ್ಮ ವಿಷಯನ ಶೇರ್ ಮಾಡಿ ಜನ ಬೇಕು ತಪ್ಪು ಅಂತ ನಾನು ಹೇಳಲ್ಲ ಬಟ್ ಆ ಸಂದರ್ಭದಲ್ಲಿ ಹದಿನೈದರಿಂದ ಹತ್ತೊಂಬತ್ತನ ಹತ್ತೊಂಬತ್ತರ ಪೀರಿಯಡ್ ನಡೀತಲ್ಲ ಆ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಫ್ರೆಂಡ್ಸಿಂದ ನೀಚತನದ ಪ್ರದರ್ಶನವಾಗುತ್ತೆ ಅವರು ತಮ್ಮ ನೀಚತನವನ್ನು ತೋರಿಸ್ತಾರೆ ನಿಮಗೆ ತೊಂದರೆ ಕ್ರಿಯೇಟ್ ಮಾಡ್ತಾರೆ ಡೆಫಿನೆಟಾಗಿ ನಿಮಗೆ ಇದರ ಮುಖಾಂತರ ನಿಮ್ಮ ಎಜುಕೇಷನಲ್ಲಿ ಪ್ರಾಬ್ಲಮ್ ಬರಬಹುದು ಅಂತ ಒಂದು ಇಂಡಿಕೇಷನ್ ಇದೆ ಹಾಗಾದರೆ ಪ್ರಾಬ್ಲಮ್ ಇಲ್ಲಿಂದ ಬರುತ್ತೆ ನಿಮ್ಮ ಪ್ರೀತಿ ಪ್ರೇಮ ಆ ನಂತರ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಥರ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ ಸ್ವಲ್ಪ ತೊಂದರೆ ಆಗುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಮಿಥುನ ಲಗ್ನದವರು ಇಪ್ಪತ್ತರ ನಂತರ ನೀವು ಏನು ಬೇಕಾದರೂ ಮಾಡಿ ಬಟ್ ಹತ್ತು ಹತ್ತರಿಂದ ಹತ್ತೊಂಬತ್ತು ಬಿ ಕೇರ್ಫುಲ್ ತುಂಬ ಆಗಿರಿ ಅದರ ಜೊತೆಗೆ ಆ ಒಂದು ಎಜುಕೇಷನ್ ರಿಲೇಟೆಡ್ ಏನೇ ಇದ್ದರೂ ಕೂಡ ಅದನ್ನು ಸಿನ್ಸಿಯರಾಗಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸಿನ್ಸಿಯರಾಗಿ ಫಾಲೋ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ ತುಂಬ ಫೇವರಬಲ್ದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಹೇಳಿ ಓಕೆನಾ ರೈಟ್ ಗೊತ್ತಾಯ್ತು ನೆಕ್ಸ್ಟ್ ಬಂದುಬೇಡ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟ ಕರ್ಕಟಕ ಲಗ್ನದವ್ರಿಗೆ ಏನಾಗುತ್ತೆ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಆರೋಗ್ಯ ಮುಖ್ಯವಾಗಿ ನೋಡ್ಕೊಳ್ಬೇಕಾದ್ರೆ ಯಾಕೋ ಗೊತ್ತಿಲ್ಲ ಫ್ರೆಂಡ್ಶಿಪ್ಪಲ್ಲಿ ಪೀಡನೆ ಆಗುತ್ತೆ ಅಂತೊಂಡು ಓಕೆ ಯಾಕಂದರೆ ಹದಿನೈದರಿಂದ ಹತ್ತೊಂಬತ್ತೈನೋ ನೋಡಿ ಅಲ್ಲಿ ಫ್ರೆಂಡ್ಶಿಪ್ ಮಾಡೋದಂಥ ವ್ಯಕ್ತಿಯೇ ಇರೋದಿಲ್ಲ ಪ್ರೀತಿ ಪ್ರೇಮ ಅಂತ ತಲೆಗೆಡ್ಸ್ಕೊಳ್ತೀರಾ ನೀವು ಅದು ನಾನು ನೋಡಿದಂಥ ವಿಚಾರ ಅದು ಯಾವುದಾದರೆ ನೂರಲ್ಲಿ ಒಂದು ಹತ್ತು ಮಂದಿ ಇಲ್ಲ ಅಂತ ಹೇಳಿ ತೊಂಬತ್ತು ಮಂದಿ ಅದರಲ್ಲೇ ಓದಾಡ್ತಾ ಇರ್ತಾರೆ ಅಂತ ಒಂದು ಪರಿಸ್ಥಿತಿ ಓಕೆ ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ವಿಶೇಷ ರೀತಿಯಲ್ಲಿ ಕರ್ಕಾಟಕ ಲಗ್ನದವ್ರಿಗೆ ಮೊದಲೇ ಸೈಕೋ ವ್ಯಕ್ತಿಗಳು ಇವರೆಲ್ಲ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾರಾದರೂ ವ್ಯಕ್ತಿಗಳು ಬಂದು ನಿಮಗೆ ಪೀಡನೆಯನ್ನು ಉಂಟು ಮಾಡ್ತಾರೆ ನೀವು ಪೀಡೆಗೆ ಒಳಗಾಗ್ತೀರಾ ತುಂಬ ಸಮಸ್ಯೆಯನ್ನು ಎದುರಿಸ್ಕೊಳ್ತೀರಾ ತುಂಬ ಕೆಲವೆಲ್ಲ ಸವಾಲುಗಳನ್ನು ಎದುರಿಸ್ಬೇಕಾದ ಅನಿವಾರ್ಯತೆ ಬರ್ತದೆ ನಿಮಗೆ ಇನ್ಸಲ್ಟ್ ಆಗುತ್ತೆ ಕಿರಿಕಿರಿ ಆಗುತ್ತೆ ನಿಮ್ಮನ್ನು ಕೆಳಗಾಗ್ತಾರೆ ಅದರ ಮುಖಾಂತರ ನಿಮ್ಮ ಎಜುಕೇಷನ್ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ನಮ್ಮ ಕರ್ಕಾಟಕ ಲಗ್ನದವರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಅದರ ಜೊತೆಗೆ ನಿಮಗೆ ವಿಶೇಷ ರೀತಿಯಲ್ಲಿ ನಿಮ್ಮ ತಾಯಿ ಜೊತೆಗೆ ಜಗಳ ನಿಮ್ಮ ಮನೆಯಲ್ಲಿ ಜಗಳ ಗೊತ್ತಿಲ್ಲ ನನ್ನನ್ನು ಕರ್ಕೊಂಡೋಗಿಲ್ಲ ನನಗೆ ಅದು ತೆಗೆದುಕೊಂಡಿಲ್ಲ ಇದು ತೆಗೆದುಕೊಟ್ಟಿಲ್ಲ ಇಲ್ಲ ಡ್ರೆಸ್ ತೆಗೆದುಕೊಟ್ಟಿಲ್ಲ ಅದರ ಮುಖಾಂತರ ಏನೋ ಒಂದು ಕಾರಣವನ್ನು ಇಟ್ಕೊಂಡು ಮನೆಯಲ್ಲಿ ಡಿಸ್ಟರ್ಬೆನ್ಸನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ನಿಮ್ಮ ಮನೇಲಿ ನಿಮಗೆ ಇನ್ಸಲ್ಟ್ ಆಗ್ಬೋದು ಅಥವಾ ಫ್ರೆಂಡ್ಸ್ ಮುಖಾಂತರ ಸಮೇತ ನಿಮಗೆ ಇನ್ಸಲ್ಟ್ ಆಗ್ಬೋದು ಸೊ ಇದೆಲ್ಲ ಸ್ವಲ್ಪ ದೂರ ಇಡಲಿಕ್ಕೆ ಪ್ರಯತ್ನ ಮಾಡಿ ಎಜುಕೇಷನಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಕೆಲವೆಲ್ಲ ಸ್ವಿಚ್ ವರ್ಡನ್ನು ಇವತ್ತು ಹೇಳಿಕೊಡ್ತೇನೆ ನಾನು ಅದನ್ನು ನೀವು ಪರ್ ಪರಿಪೂರ್ಣ ರೀತಿಯಲ್ಲಿ ಫಾಲೋ ಮಾಡಿದಾಗ ಡೆಫಿನೆಟಾಗಿ ಎಜುಕೇಷನ್ನಲ್ಲಿ ಇರತಕ್ಕಂತಹ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಓಕೆ ರೈಟ್ ಈಗ ನೆಕ್ಸ್ಟ್ ಇದು ಕರ್ಕಾಟಕ ಲಗ್ನದವ್ರಿಗೆ ಓಕೆ ಸಿಂಹ ಲಗ್ನದವ್ರಿಗೆ ಏನಪ್ಪ ಸಿಂಹ ಲಗ್ನದವ್ರಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಲಗ್ನದವರಿಗೆ ಎಜುಕೇಷನ್ ರಿಲೇಟೆಡ್ ಪರವಾಗಿಲ್ಲ ಬಟ್ ಏನು ಮಾಡಬೇಕಂದ್ರೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನೀಚತನದ ಪ್ರದರ್ಶನ ಮಾಡಲಿಕ್ಕೆ ಹೋಗಬೇಡಿ ಅಕ್ಕಪಕ್ಕದ ಮನೆಯವರ ಜೊತೆಗೆ ಫ್ರೆಂಡ್ಶಿಪ್ಪು ರಿಲೇಷನ್ಶಿಪ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನೇಕ ಅಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರೈಟಾ ನಿಮ್ಮ ಅಕ್ಕಪಕ್ಕದವರೇ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲರು ನಿಮ್ಮ ಒಡ ಹುಟ್ಟಿದವರೇ ನಿಮಗೆ ಸಮಸ್ಯೆಯನ್ನು ಕೆಲವೊಂದು ಬಾರಿ ಕ್ರಿಯೇಟ್ ಮಾಡಬಲ್ಲರು ಅಂಥ ಒಂದು ಇಂಡಿಕೇಶನ್ ಇರ್ತದೆ ಅದಕ್ಕೋಸ್ಕರ ಅದು ಬುಕ್ಸ್ ಬೇಕು ಅದು ಬೇಕು ಇದು ಬೇಕು ಪಕ್ಕದ ಮನೆಗೆ ಹೋಗುವುದು ಏನೋ ಮಾಡೋದು ಇದೆಲ್ಲ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸಿಂಹ ಲಗ್ನದವರಿಗೆ ಅದು ಕೂಡ ಹತ್ತರಿಂದ ಹತ್ತೊಂಬತ್ತರ ಪೀರಿಯಡಲ್ಲಿ ಬಟ್ ನೀವು ಸರಿಯಾದ ವೇಯಲ್ಲಿ ಹೋದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದ್ದರೆ ತಂದೆಯ ಮಾತನ್ನು ಫಾಲೋ ಮಾಡಿದರೆ ಸಿಂಹಲಗ್ನದವ್ರಿಗೆ ಬಾಕಿ ವಿಚಾರ ಎಜುಕೇಷನಲ್ಲಿ ಪರವಾಗಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಖಂಡಿತ ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳ್ದೇನೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಓಕೆನಾ ರೈಟ್ ನೆಕ್ಸ್ಟ್ ಬಂದ ಮೇಡಮ್ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟಾ ಕನ್ಯಾ ಲಗ್ನ ಈ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟ ಎಜುಕೇಷನ್ ನಿಜವಾಗಿ ಹೇಳ್ತೇನೆ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಹಾರ್ಡ್ ಆಗುತ್ತೆ ತುಂಬ ಸುಲಭ ಅಲ್ಲ ಸ್ವಲ್ಪ ಏನು ಏನು ಹೇಳ್ತಾರಲ್ವ ಸ್ವಲ್ಪ ಕಷ್ಟಪಟ್ಟು ಓದಬೇಕಾಗುತ್ತೆ ಸ್ವಲ್ಪ ಇರಿಟೇಷನ್ ಉಂಟು ಸ್ವಲ್ಪ ಕಷ್ಟಪಟ್ಟು ಓದಬೇಕಾಗುತ್ತೆ ಗೊತ್ತಿಲ್ಲ ಏನು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬ ಕುಟುಂಬದಲ್ಲಿ ಏನಾಗುತ್ತೆ ನಿಮಗೆ ಏನೋ ಒಂದು ಕಡೆ ಈ ದೈವ ದೇವರಿಗೆ ಸಂಬಂಧಪಡಿದ ಕೆಲಸ ಕಾರ್ಯಗಳು ಅದು ಇದು ಆಗ್ತವೆ ಬಟ್ ನಿಮಗೆ ಕೂಡ ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಬೇಕಾಗುತ್ತೆ ಇಲ್ಲಾಂದರೆ ಕುಟುಂಬದಲ್ಲೇ ನೀವು ನೀಚತನವನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಮಾತಿನಿಂದಲೇ ನೀವು ನೀಚತನವನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಇದ್ದೇ ಇರ್ತದೆ ಅದರ ಜೊತೆಗೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳ್ತಾರೆ ನಿಮ್ಮ ಮಾತಿನಲ್ಲಿ ನೀವು ಸಂಯಮ ಧಾರಣೆಯನ್ನು ಮಾಡಿದಾಗ ಡೆಫಿನೆಟಾಗಿ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ನಲ್ಲಿ ಬರತಕ್ಕಂಥ ಸಮಸ್ಯೆ ಏನೋ ನಿವಾರಣೆ ಆಗುತ್ತೆ ಅದರ ಜೊತೆಗೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾದಂಥ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅದನ್ನು ಮಾಡಲೇಬೇಕಾಗುತ್ತೆ ಅನ್ಯತೆ ಎಜುಕೇಷನ್ ರಿಲೇಟೆಡ್ ಕೆಲವೊಮ್ಮೆ ಡ್ರಾಪ್ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಹತ್ತರಿಂದ ಹತ್ತೊಂಬತ್ತರಲ್ಲಿ ನೆನ್ಪಿಟ್ಕೊಳ್ಬೇಕು ರೈಟನೇ ಅಥವಾ ಫೇಲ್ ಆಗ್ಬೋದು ಮತ್ತೆ ಹೋಗ್ಬೋದು ಅಥವಾ ನಿಮ್ಮ ಪೇಪರ್ಸ್ ಎಲ್ಲ ಬಾಕಿ ಉಳಿಬೋದು ಮತ್ತೆ ಹೋಗ್ಬೋದು ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಟೆಂಥಲ್ಲಿ ಇದ್ದೀರಂದರೆ ಬಹಳ ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಕನ್ಯಾ ಲಗ್ನದವರಿಗೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಅಂತ ಹೇಳ್ತೇನೆ ಕ್ಯಾರ್ ತಗೊಳ್ಳಿ ತುಂಬ ಚೆನ್ನಾಗಿರ್ತಾರೆ ಗೆದ್ದು ಬಿಡ್ತಾರೆ ಅನಂತ ಕೆಲವು ಸ್ವಿಚ್ ಅನ್ನು ಹೇಳ್ತೇನೆ ಕೆಲವು ಟೆಕ್ನಿಕ್ಸನ್ನು ಫಾಲೋ ಮಾಡ್ಲಿಕ್ಕೆ ಹೇಳ್ತೇನೆ ಅದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತೇನೆ ನೋಡಿ ನಿಮ್ಮ ಲೈಫಲ್ಲಿ ಯಾವ ರೀತಿ ಎಜುಕೇಷನ್ ಮುಂದುವರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಗೊತ್ತಾಗುತ್ತೆ ನಿಮಗೆ ರೈಟಾ ಓಕೆ ನೆಕ್ಸ್ಟ್ ಬಂದ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಓಕೆ ತುಲಾ ಲಗ್ನದವರಿಗೆ ಎಜುಕೇಶನ್ ಇವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಹಾರ್ಡ್ ವರ್ಕ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಉಂಟು ಪರವಾಗಿಲ್ಲ ಬಟ್ ಇವರೆಲ್ಲ ಸ್ವಲ್ಪ ಕಾಪಿ ಮಾಡುವಂಥ ಸಾಧ್ಯತೆಗಳು ಇರ್ತವೆ ಎಲ್ಲೊಂದು ಕಡೆ ಬೇರೆಯವರೇನೋ ಹೇಳ್ದಿರ್ತಾರೆ ಅದನ್ನು ಕಾಪಿ ಮಾಡಿರ್ತಾರೆ ಇಂಥದ್ದೆಲ್ಲ ಒಂದು ಸಿಚ್ಯುವೇಷನಲ್ಲಿ ಬಂದಿರ್ತದೆ ದಯವಿಟ್ಟು ಕಾಪಿ ಗಿಪಿ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಮಾಡಿದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ನಿಮಗೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಅದರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಬಹಳಷ್ಟು ಚೆನ್ನಾಗಿಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ನಾನು ಹೇಳ್ತೀನಿ ಆರೋಗ್ಯ ಹೇಗಪ್ಪ ಇಟ್ಕೊಳ್ಳೋದು ಕೆಲವರಿಗೆಲ್ಲ ಇಮ್ಯುನಿಟಿ ಪವರ್ ಬಹಳ ವೀಕ್ ಆಗಿರ್ತದೆ ನಾನು ಹೇಳುದಾದ್ರೆ ನೀವು ಬೆಳಿಗ್ಗೆ ಎದ್ದು ಎರಡರಿಂದ ಮೂರು ಗ್ಲಾಸ್ ನೀರನ್ನು ಅದು ಕೂಡ ರಾತ್ರಿ ಬಿಸಿ ಮಾಡಿ ಬೆಳಗ್ಗೆ ನೋಡ್ತಾ ಇದನ್ನ ಬೆಳಗ್ಗೆ ಹೋದೆಗೂ ಥಂಡಿ ಆಗಿರ್ತದೆ ಬೆಳಿಗ್ಗೆ ಎದ್ದು ಮುಖ ತೊಳೆಯದೇ ನೀವು ಎರಡರಿಂದ ಮೂರು ಗ್ಲಾಸ್ ನೀರನ್ನು ಯಾರು ಬೇಕಾದರೂ ಕುಡಿದು ಕೂಡ ಯಾರು ಬೇಕಾದ್ರೂ ದೇವರಾಣಿಗೂ ಹೇಳ್ತಾನೆ ನಿಮ್ಮ ಇಮ್ಯುನಿಟಿ ಪವರ್ ಬಹಳ ಸ್ಟ್ರಾಂಗ್ ಆಗುತ್ತೆ ನಿಮಗೆ ಸಣ್ಣ ಪುಟ್ಟ ಕಾಯಿಲೆ ಬರೋದೇ ಇಲ್ಲ ಅಂತ ಹೇಳ್ತೇನೆ ಬೇಕಾದರೆ ಚಾಲೆಂಜ್ ಅದು ಬೇಕಾದ್ರೆ ಮಾಡಿ ನೋಡಿ ಅಂತ ಯಾಕಂದರೆ ನಾನು ಮಾಡ್ತಾ ನನಗೆ ನನ್ಗೆ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಉಂಟು ಓಕೆ ಬಹಳ ಪವರ್ಫುಲ್ ಆಗಿರ್ತದೆ ಬಹಳ ಒಂದು ಸ್ಟೆಬಿಲಿಟಿಯಾಗಿ ನಿಮ್ಮನ್ನು ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಇಮ್ಯುನಿಟಿ ಪವರ್ ಬಹಳ ವಿಶೇಷ ರೀತಿಯಲ್ಲಿ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ಮಕ್ಕಳಿಗೂ ಇದನ್ನು ನೀವು ಅಭ್ಯಾಸ ಮಾಡಿದರೆ ನೀವಂತೂ ಮಾಡಲೇಬೇಕು ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಿದಾಗ ಡೆಫಿನೆಟ್ ಆಗಿ ಏನಾಗುತ್ತೆ ನಿಮ್ಮ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಹಳಷ್ಟು ಸಮಸ್ಯೆಗಳು ಅಲ್ಲಿಂದಲೇ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ರೈಟ್ ತಾನೇ ಓಕೆನಾ ಸಣ್ಣ ಪುಟ್ಟ ಕಾಯಿಲೆ ಏನು ಬಾಧಿಸಬೇಕು ನಿಮಗೆ ಶೀತ ಜ್ವರ ಅದು ಇದು ಬರುವುದೇ ಇಲ್ಲ ಅಂತ ಹೇಳ್ತೇನೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಅದು ಯಾವ ರೀತಿ ಕೆಲಸ ಮಾಡಿದೆ ಇನ್ನು ಇನ್ನು ಕೆಲವರಲ್ಲಿ ಹೇಳ್ತಾರಲ್ವ ಏನು ತಾಮ್ರದ ಚೊಮ್ಮಿನಲ್ಲಿ ನೀರನ್ನು ತುಂಬಿಸಿ ಕುಡಿಯಿರಿ ಅದು ಹಾಗೆ ಸೊ ಯಾವುದು ಬೇಕಾಗಿಲ್ಲ ನಾರ್ಮಲ್ ನೀರನ್ನು ಕುಡಿಯಿರಿ ಫಿನಿಶ್ ಅಲ್ಲಿಗೆ ಓಕೆನಾ ಇನ್ನು ತಾಮ್ರ ಚೊಂಬು ಅದು ಇದೆಲ್ಲ ತಂದು ಇಟ್ಕೊಳ್ಬೇಕು ನನ್ನ ಅಂತೂ ಅಗತ್ಯ ಇಲ್ಲ ಅಂತ ಹೇಳಿದೆ ನಿಮಗೆ ಬೇಕಾದರೆ ತಂದುಕೊಳ್ಳಿ ಬೇಡ ಅಂತ ಹೇಳಲ್ಲ ಬಟ್ ನಾರ್ಮಲ್ ನೀರನ್ನು

ಅಕ್ವಾಗಾಡ್ ವಾಟರನ್ನು ಕುಡಿದ್ರೆ ತುಂಬ ಚೆನ್ನಾಗಿರ್ತದೆ ಫಿಲ್ಟರ್ಡ್ ವಾಟರನ್ನು ಕುಡಿದ್ರೆ ತುಂಬ ಚೆನ್ನಾಗಿರ್ತದೆ ರಾತ್ರಿ ಹೊತ್ತು ಬಿಸಿ ಮಾಡಿ ಬೆಳಗಿನ ಹೊತ್ತು ಕುಡಿಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಯಾವ ರೀತಿಯಾದ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಿದೆ ಅದೇ ರೀತಿ ತುಲಾ ಲಗ್ನದವ್ರಿಗೆ ಇದಂತೂ ಅನಿವಾರ್ಯ ಅಂತ ಹೇಳ್ತೇನೆ ಆ ನೀರನ್ನು ಅವ್ರು ಕುಡಿಲೇಬೇಕಾದಂಥ ಒಂದು ಅನಿವಾರ್ಯತೆ ಅವ್ರ ಪಾಲಿಗೆ ಅಂತ ಉಂಟು ಡೆಫಿನೆಟಾಗಿ ಅದನ್ನು ಮಾಡ್ಕೊಳ್ಳಲೇಬೇಕು ಅವರು ಆ ರೀತಿಯಾಗಿ ಮಾಡಿದಾಗ ಅವರ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಆಗುತ್ತೆ ಅದರ ಮುಖಾಂತರ ಅವರ ಒಂದು ಎಜುಕೇಷನಲ್ಲಿ ಬರತಕ್ಕಂತಹ ಅಬ್ಸ್ಟಕಲ್ಸ್ ಏನು ಅದು ಕೂಡ ದೂರ ಆಗುತ್ತೆ ಕಾಪಿ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರುವುದರಿಂದ ದಯವಿಟ್ಟು ಅದರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ತುಲಾ ತುಂಬ ತುಂಬ ಚೆನ್ನಾಗಿ ಇಲ್ಲಾಂದ್ರೆ ಏನಾದರೆ ಶಾರ್ಟ್ಕಟ್ಟಲ್ಲಿ ಬರೀತಾರೆ ಅಂದನು ಶಾರ್ಟ್ಕಟ್ಟಲ್ಲಿ ಬ ಶಾರ್ಟ್ಕಟ್ಟನ್ನು ಉಪಯೋಗ ಮಾಡ್ತಾರೆ ಅಥವಾ ನೀವು ದೊಡ್ಡ ದೊಡ್ಡ ಟಿಪ್ಪಣಿಯನ್ನು ಶಾರ್ಟ್ಕಟ್ಟಲ್ಲಿ ಬರಿಬೋದು ರೈಟ್ ಅದು ವಿಷಯ ಬೇರೆ ಓಕೆನಾ ಬಟ್ ಅಲ್ಲಿ ಕಾಪಿ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಉಂಟು ಸೊ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡೋದೇ ಬೇಡ ಅಂತ ಹೇಳ್ತಾನೆ ಅನ್ಯಥಾ ಕೆಲವೊಂದು ಬಾರಿ ಸಮಸ್ಯೆಯನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಬರ್ಬೋದು ರೈಟ್ ತಾನೆ ವೃಶ್ಚಿಕ ಏನಪ್ಪ ಆಗುತ್ತೆ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಯಾತೋ ಎಜುಕೇಶನ್ ದೂರದಲ್ಲಿ ಹೋಗಿ ಮಾಡ್ತೀರಾ ಅಥವಾ ಅದು ಒಂದು ಯೋಗ ಇದೆ ನಿಮ್ಮ ಪಾಲಿಗೆ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಖಂಡಿತ ಮಾಡ್ಬೋದು ಬಟ್ ಒಂದೊಂದು ನೆನಪಿಟ್ಕೊಳ್ಳಿ ಎಲ್ಲಿ ಮನೆಯಲ್ಲಿರ್ತೀರ ನಿಮ್ಮ ಒಂದು ಎಜುಕೇಷನ್ ಮುಗಿಯುವವರಿಗೆ ಮನೆಯಲ್ಲಿರಲಿಕ್ಕೆ ಪ್ರಯತ್ನ ಮಾಡಿ ಒಂದು ವೇಳೆ ಹಾಸ್ಟೆಲ್ಗೆ ಹೋದ್ರಿ ನೀವು ಅಥವಾ ದೂರ ಹೋದ್ರಿ ಕಲಿಯಲಿಕ್ಕೆ ಆಗಿ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಎಜುಕೇಷನಲ್ಲಿ ಸಮೇತ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ನಮ್ಮ ಒಂದು ವೃಶ್ಚಿಕ ಲಗ್ನದವರಿಗೆ ಯಾವಾಗ ಹತ್ತರಿಂದ ಹತ್ತೊಂಬತ್ತು ಅದರಲ್ಲೂ ಕೂಡ ಹದಿನೈದು ಅಂತ ಇಟ್ಕೊಳ್ಳಿ ಹದಿನೈದರಿಂದ ಹತ್ತೊಂಬತ್ತರ ಆ ಒಂದು ಪೀರಿಯಡಲ್ಲಿ ಆ ಒಂದು ಟೈಮ್ ಪೀರಿಯಡಲ್ಲಿ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿದೆ ಅದು ಕೂಡ ದೂರ ದೂರ ಪ್ರಯಾಣ ಮಾಡಿದಾಗ ಅಥವಾ ನೀವು ಹಾಸ್ಟೆಲ್ಗೆ ಓದ್ಲಿಕ್ಕೆ ಹೋದಾಗ ಅಥವಾ ಏನೇ ಒಂದು ಸಿಚುವೇಷನಲ್ಲಿ ದೂರ ಹೋಗಿ ಓದ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ಆ ಮೂಮೆಂಟಲ್ಲಿ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರದೇ ಇರ್ತದೆ ಬಟ್ ನೀವು ನಿಮ್ಮ ಆರೋಗ್ಯವನ್ನು ಸರಿಯಾದ ರೀತಿ ಮೇಂಟೈನ್ ಮಾಡಿ ಓಕೆ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಕೆಲವೊಮ್ಮೆ ವೃಷ್ಟಿಗಾಲ ಆ ರೀತಿ ಮನಸ್ಸು ಬರ್ಬೋದು ಎಜುಕೇಷನ್ ಬೇಡ ನನಗೆ ನಾನು ಐಸೋಲೇಷನ್ ಡಿಸ್ಟರ್ಬೆನ್ಸ್ ಆಗುತ್ತೆ ನಾನು ಬಿಟ್ಟು ಬಿಡ್ತೇನೆ ಅಂಥ ಥಾಟ್ಸ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ನೋಡ್ಕೊಳ್ಳಿ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಸೂರ್ಯ ಎಲ್ಲಿದ್ದಾನೆ ಗುರು ಎಲ್ಲಿದ್ದಾನೆ ಶುಕ್ರ ಎಲ್ಲಿದ್ದಾನೆ ಈ ಮೂವರನ್ನು ನೋಡ್ಕೊಂಡು ಡಿಶ್ ತಗೊಳ್ಬೇಕಾಗುತ್ತೆ ನೀವೇನು ಮಾಡ್ಬೇಕಂತ ರೈತನ ಅದಕ್ಕೋಸ್ಕರ ಪೇಷನ್ಸ್ ಅನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ವೃಷ್ಚಿಕ ಲಗ್ನದವ್ರಿಗೆ ಬಿಡ್ತಾರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಉಂಟು ಸ್ನೇಹಿತರ ಮುಖಾಂತರ ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಕೂಡ ನಿಮ್ಮ ಪಾಲಿಗೆ ವರ್ಕ್ ಅಂತೂ ಆಗಿ ಆಗುತ್ತೆ ರೈತನೇ ಓಕೆ ಬಂದ್ಬೇಡ ನೆಕ್ಸ್ಟ್ ಬಂದ್ಬೇಡ ನಮ್ಮ ಧನುರ್ ಲಗ್ನ ಓಕೆ ಧನುರ್ ಲಗ್ನದವರಿಗೆ ಧನುರ್ ಲಗ್ನದವರಿಗೆ ಅವರ ಸಿಟ್ಟು ಅವರಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಉಂಟು ಅವರ ಸಿಟ್ಟು ಅಲ್ವಾ ಏನೇ ಹೇಳಿದ್ರು ಕೂಡ ಕೇಳಲಿಕ್ಕೆ ಏನಲ್ಲ ಸಿಟ್ಟು ಅವ್ರಿಗೆ ಯಾಕೆ ಯಾವಾಗ ಬೇಕೋ ಆವಾಗ ಓದ್ತಾರೆ ಬೇಡದಾಗ ಸುಮ್ಮನೆ ಎದ್ದು ಬಿಡ್ತಾರೆ ಅವರ ಒಂದು ಇಷ್ಟ ಏನ್ ಬೇಕೋ ಅದನ್ನು ಮಾಡ್ತಾರೆ ಅಂತ ಹೇಳ ಧನುರ್ ಲಗ್ನದವರಿಗೆ ವಿಶೇಷವಾಗಿ ನೋಡಬೇಕಾದ್ರೆ ಒಂಥರ ಅದೃಷ್ಟವಂತರ ಅಂತ ಹೇಳ್ಬೋದು ಹತ್ತರಿಂದ ಹತ್ತೊಂಬತ್ತರ ಎಜ್ ಟೈಮ್ ಪೀರಿಯಡ್ ಅಲ್ಲಿ ಮಟ್ಟಿಗೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ತುಂಬ ಚೆನ್ನಾಗಿ ಅದು ವರ್ಕ್ ಆಗಿ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನಾ ಇನ್ನು ಸ್ವಿಚ್ ವರ್ಡ್ ಏನಿರ್ತದೆ ಬೇರೆ ಬೇರೆ ಟೆಕ್ನಿಕ್ಸ್ ಏನಿರ್ತದೆ ಖಂಡಿತ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದು ನಿಮ್ಮ ಮಕ್ಕಳಿಗೆ ಫಾಲೋ ಮಾಡ್ಲಿಕ್ಕೆ ಹೇಳಿ ಅಂತ ಹೇಳ್ತೇನೆ ನೀವು ಅವರಿಗೆ ಸಹಕಾರವನ್ನು ಕೊಡಿ ನೀವು ಅವರಿಗೆ ಹುರಿದುಂಬಿಸಿ ಅವರ ಬೆನ್ನ ಹಿಂದೆ ಇದ್ದುಕೊಂಡು ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದೆ ಡೆಫಿನೆಟ್ ಆಗಿ ನಿಮ್ಮ ಮಕ್ಕಳು ಈ ವರ್ಷ ಒಳ್ಳೆ ಫಲಿತಾಂಶವನ್ನು ಪಡೆಯುವಂಥ ಒಂದು ಯೋಗ ಭಾಗ್ಯ ಉಳ್ಳವರಾಗಿ ಆಗ್ತಾರೆ ರೈತನೇ ನಮ್ಮ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ರಿಲೇಟೆಡ್ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಇವರೆಲ್ಲ ಏನು ಮಾಡಿರ್ತಾರೆ ಅಂದರೆ ಮೊಬೈಲನ್ನು ಇಟ್ಕೊಂಡು ಸ್ನೇಹಿತರ ಜೊತೆಗೆ ಚಾಟಿಂಗ್ ಮಾಡೋದು ಅಥವಾ ಆಟ ಆಡೋದು ಬಹಳ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನೊಂದು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ನಿಮಗೆ ಆರೋಗ್ಯದಲ್ಲೂ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಎಜುಕೇಷನ್ನಲ್ಲೂ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಈ ಒಂದು ಪಾರ್ಟನ್ನು ಅರ್ಥ ತುಂಬ ಚೆನ್ನಾಗಿ ಗಮನಿಸಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಮೊಬೈಲನ್ನು ಸ್ವಲ್ಪ ಕಡಿಮೆ ಯೂಸ್ ನೋಡಿ ಈಗಿನ ಮಕ್ಕಳು ಎಲ್ರಿಗೂ ಎಲ್ಲರ ಕೈಯಲ್ಲೂ ಕೂಡ ಮೊಬೈಲಂತೂ ಇದ್ದೇ ಇರ್ತದೆ ಬಿಡಿ ಅದೊಂದು ವಿಷಯ ಬೇರೆ ಆಯಿತಾ ಅನಿವಾರ್ಯತೆ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ ನೋಡಿ ಅನಿವಾರ್ಯತೆಪ್ಪ ಈಗಿನ ಕಾಲದಲ್ಲಿ ಮೊಬೈಲ್ ಬೇಕೇ ಬೇಕು ವಿಷಯ ಬೇರೆ ಬಟ್ ನೋಡ್ಕೊಳ್ಳಿ ಮೊಬೈಲಲ್ಲಿ ಏನೆಲ್ಲ ಸರ್ಚ್ ಮಾಡ್ತಾರೆ ಏನು ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆಯನ್ನು ಇಟ್ಟುಕೊಂಡು ಅದನ್ನೆಲ್ಲ ಸರ್ಚ್ ಮಾಡಿ ಅವರಿಗೆ ಸ್ವಲ್ಪ ಬುದ್ಧಿ ಹೇಳೋಕ್ಕೆ ಪ್ರಯತ್ನ ಅಂತೂ ಮಾಡಿ ನಮ್ಮ ಧನುರ್ ಲಗ್ನದವ್ರಿಗೆ ವಿಶೇಷ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಮೊಬೈಲನ್ನು ಇಟ್ಕೊಂಡು ಸ್ನೇಹಿತರ ಜೊತೆಗೆ ಆಟ ಆಡ್ತಾ ಇರ್ತಾರೆ ಬೇಕಾದ್ರೆ ನೋಡಿ ಅಂತ ಹೇಳ್ತಾನೆ ಗೊತ್ತಾಗುತ್ತೆ ನಿಮಗೆ ರೈಟಾ ಓಕೆ ಅದೊಂದು ಬಿಟ್ಟರೆ ಎಜುಕೇಷನ್ ವಿಚಾರ ಪರವಾಗಿಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಇನ್ನು ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದೆ ಮಕರ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಎಜುಕೇಷನ್ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗಿ ಎಜುಕೇಷನ್ ಡ್ರಾಪ್ ಆಗುವಂಥ ಸಾಧ್ಯತೆಗಳು ಕೆಲವೊಂದು ಬಾರಿ ತೀರಾ ಜಾಸ್ತಿ ಇರ್ತದೆ ಅಥವಾ ನಿಮಗೆ ಯಾವ ಇಚ್ಛಿತ ಕಾಲೇಜ್ ಬೇಕು ಅದಕ್ಕೆ ಹೋಗ್ಲಿಕ್ಕೆ ಕೂಡ ಹಣಕಾಸಿನ ಡಿಸ್ಟರ್ಬೆನ್ಸ್ ಬರುವ ಸಾಧ್ಯತೆಗಳು ಕೆಲವೊಂದು ಬಾರಿ ಇದ್ದೇ ಇರ್ತದೆ ಅದರ ಜೊತೆಗೆ ನಿಮಗೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಆ್ಯಕ್ಚುಲಿ ಹಣಕಾಸು ಬೇರೆ ಇರುವುದಿಲ್ಲ ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳು ಮತ್ತು ಆ ಸಂದರ್ಭದಿಂದ ಕೆಲಸಕ್ಕೆ ಸಂಬಂಧ ವಿಚಾರದಲ್ಲಿ ಹೋದಾಗ ತೊಂದರೆ ಕೇಟಾಗಿದೆ ಬಟ್ ಆ ಸಂದರ್ಭದಲ್ಲಿ ಏನಾಗುತ್ತೆ ನೀವು ಎಜುಕೇಷನ್ ಮಾಡ್ತಾಯಿದ್ರೆ ಕೆಲಸಕ್ಕೆಂದು ಹೋಗೋದಿಲ್ಲ ಅಂತ ಇಟ್ಟುಕೊಳ್ತೇನೆ ಬಟ್ ಹಣಕಾಸನ್ನು ಮೇಂಟೈನ್ ಮಾಡಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈ ಸಂ ನಿಮ್ಮ ಒಂದು ಹತ್ತರಿಂದ ಹತ್ತೊಂಬತ್ತರ ಸೀರೀಸ್ ನಡೆಯುವಾಗ ನಿಮ್ಮ ತಂದೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾರೆ ಅದಕ್ಕೋಸ್ಕರ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಹಣಕಾಸನ್ನು ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಅಲ್ಲಿ ಫೀಸ್ ಕಟ್ಟಬೇಕು ಅದಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಇದನ್ನೊಂದು ಹಣಕಾಸಿನ ವಿಚಾರವನ್ನು ಮೇಂಟೈನ್ ಮಾಡಿದಾಗ ಮಕರ ಲಗ್ನದವ್ರಿಗೆ ಎಜುಕೇಷನ್ ವಿಚಾರದಲ್ಲಿ ಹತ್ತರಿಂದ ಹತ್ತೊಂಬತ್ತರ ಸೀರೀಸಲ್ಲಿ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಹಣಕಾಸು ಬೇಕು ಅಂತಾರೆ ಓಕೆ ಆ ತಂದೆ ಹತ್ರ ಹೇಳಿ ಹಣಕಾಸನ್ನು ಇಟ್ಟು ಅಲ್ವಾ ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೊಂಡು ಏನಾದರೂ ಒಂದು ಮಾಡಲಿಕ್ಕೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ಹಬ್ಬ ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಹ್ಮ್ ನಮಸ್ತೆ ನಾನು ಅಕ್ಕನ ಮಗಳಿಗೆ ಒಂದು ನೆಂಟastype ಸರಿಯಾಗಿ ಬರೋದಿಲ್ಲ ಬರ್ತದೆ ಅದು ಆಸ್ತೇನ ಇದಾಗುದಿಲ್ಲ ಅದಕ್ಕೆ ಏಕೇಳಿಕೆ ಮೇಷ ರಾಶಿ ಅವಳದ್ದು ಓಕೆ ಅಶ್ವಿನಿ ನಕ್ಷತ್ರ ಆ ಹೈದಮ್ಮ ಸಾಕಾ ನಾನು ಡೇಟ್ ಆಫ್ ಅಮ್ಮ ಯಾರ್ ಮಾತಾಡ್ತೀರಿ ಇಲ್ಲ ಸೊ ಯಾಕೋ ಗೊತ್ತಿಲ್ಲಪ್ಪ ಒಂದೇ ಒಂದು ಕರೆ ಕೂಡ ಸರಿಯಾದ ಬರ್ತಾ ಬರ್ತಾಯಿಲ್ಲ ಅಲ್ವಾ ಕಾರ್ಯ ಅವ್ರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಿಂದ್ಗಡೆ ಟಿ ವಿ ಚಾಲ ಆಯಿತು ಓಕೆ ಇಂಥ ಪರಿಸ್ಥಿತಿ ಓಕೆ ನೀವು ಇರಲಿ ಸೊ ಬಂದ್ಬೇಡ ನಮ್ಮ ಧನುರ ಮಕರ ಲಗ್ನದವರಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರ ಗೊತ್ತಾಯಿತು ನಿಮಗೆ ಹಣಕಾಸಿಗೆ ಸಂಬಂಧ ವಿಚಾರಗಳಲ್ಲಿ ಡಿಸ್ಟರ್ಬೆನ್ಸ್ ಆಗಿ ಎಜುಕೇಷನ್ ಕಟ್ಟಾಗ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರೀತಿ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಓಕೆ ನಂಗೆ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ಕುಂಭ ಲಗ್ನದವರಿಗೆ ಓಕೆ ಕುಂಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನ್ ರೈಟಾ ಕುಂಭ ಲಗ್ನದವರಿಗೆ ಪರವಾಗಿಲ್ಲ ಎಜುಕೇಷನ್ ವಿಚಾರದಲ್ಲಿ ಬಟ್ ಹತ್ತರಿಂದ ಹತ್ತೊಂಬತ್ತು ಏನು ಎಜುಕೇಷನ್ ಮಾಡ್ತಾ ಇರೋ ಆ ಮೂಮೆಂಟಲ್ಲಿ ನಿಮ್ಮ ತಂದೆ ಆರೋಗ್ಯ ಕೈ ಕೊಡುವಂಥ ಸಾಧ್ಯತೆ

ಎಲ್ಲೊಂದು ಕಡೆ ಮೆಮೊರಿ ಪವರ್ ಸ್ವಲ್ಪ ವೀಕ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ತಂದೆ ಆರೋಗ್ಯನ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡಾಗ ನಿಮ್ಮ ಎಜುಕೇಷನ್ ಕೂಡ ಎಲ್ಲ ಇಂಟರ್ ಕನೆಕ್ಟೆಡ್ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿ ಮುಂದುವರಿದ ಯೋಗ ಬಾಗಿ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ ಪರವಾಗಿಲ್ಲ ನೀವು ಹೋಗ್ಬೋದು ಅಂತ ಹೇಳ್ತೇನೆ ಕುಂಭಲಗ್ನದವರಿಗೆ ಪರವಾಗಿಲ್ಲ ಚೆನ್ನಾಗಿ ಹೋಗುವಂಥ ಯೋಗ ಇದೆ ಒಂದು ಪಾರ್ಟ್ ತೊಂದರೆಗಳಾಗುತ್ತೆ ಅದು ತಂದೆ ಆರೋಗ್ಯ ಅದೊಂದು ಬಿಟ್ಟರೆ ಬಾಕಿ ವಿಚಾರದಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲೆ ಅಂದರೆ ಈ ಕುಂಭಲಗ್ನದವ್ರ ಏನು ಕೊಡ್ತಾ ಏನಾದರೂ ಸಾಧನೆ ಮಾಡಬೇಕಂದ್ರೆ ಮಾಡಲೇಬೇಕು ಅವ್ರಿಗೆ ಅಲ್ವಾ ಅದು ಎಷ್ಟೇ ಕಷ್ಟ ಆಗಲಿ ಬೇಕಾದ ಅದು ಹಣ ಮಾಡಬೇಕು ಮಾಡಬೇಕು ಕೆಲಸ ಮಾಡಬೇಕು ಮಾಡಬೇಕು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಮಾಡಲೇಬೇಕು ಅದು ಏನೇ ಆಗಲಿ ಆ ಇಚ್ಛೆ ಪೂರೈಕೆ ಆಗುವವರಿಗೆ ಅವ್ರು ಬಿಡುವುದಿಲ್ಲ ಅಂತ ಹೇಳ್ತೇನೆ ಸೊ ಅದಕ್ಕೋಸ್ಕರ ಅದೊಂದು ಪ್ಲಸ್ ಪಾಯಿಂಟ್ ಇರೋದರಿಂದ ತಂದೆಯ ಒಂದು ಆರೋಗ್ಯವನ್ನು ನೋಡ್ಕೊಂಡ್ರೆ ಸಾಕು ಖಂಡಿತ ನಿಮ್ಮ ಎಜುಕೇಷನ್ ಪೂರ್ತಿ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ತುಂಬ ತೊಂದರೆ ಇದ್ದದೆಲ್ಲ ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನಾ ಕೊನೆಯದಾಗಿ ಬಂದುಬಿಟ್ಟಿನ ನಮ್ಮ ಮೀನ ಲಗ್ನದವರಿಗೆ ಮೀನ ಲಗ್ನದವ್ರಿಗೆ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳಿಪ್ಪ ನಿಮ್ಮ ಸ್ಟೆಬಿಲಿಟಿ ಇರುವುದಿಲ್ಲ ಮನಸ್ಸು ಸರಿ ಇರುವುದಿಲ್ಲ ನಿಮಗೆ ಕಿರಿಕಿರಿ ಉಂಟಾಗಿರ್ತದೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಸೊ ಮನಸ್ಸನ್ನು ಎಷ್ಟು ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ನಮ್ಮ ಮೀನ ಲಗ್ನದವರು ಡೆಫಿನೆಟ್ ಆಗಿ ಒಂದು ಕಡೆ ನಿಮ್ಮ ಎಜುಕೇಶನ್ ರಿಲೇಟೆಡ್ ಏನು ಪ್ರಾಬ್ಲಮ್ ಉಂಟು ಅದು ನಿವಾರಣೆ ಆಗುತ್ತೆ ಅದರ ಜೊತೆಗೆ ಆರೋಗ್ಯ ಕೂಡ ನೀವು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಇದೆರಡನ್ನೂ ನೋಡ್ಕೊಳ್ಳಿ ಓಕೆನಾ ಇದನ್ನು ನೋಡಿಕೊಂಡು ಖಂಡಿತ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್ ಅದು ಇದು ಅಂದರೆ ಬಹಳಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರ್ಬೋದು ಸೊ ಅದನ್ನೆಲ್ಲ ಬಿಟ್ಟು ಸರಿಯಾದ ರೀತಿಯಲ್ಲಿ ಎಜುಕೇಷನ್ ಮಾಡಲೇಬೇಕು ಅನ್ನೋ ಒಂದು ತೀವ್ರ ಇಚ್ಛೆಯನ್ನು ಇಟ್ಟುಕೊಂಡು ಹೋದಾಗ ಆಗಿ ನಮ್ಮ ಮೀನ ಲಗ್ನದವರಿಗೆ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಓಕೆ ಹಾಗಾದರೆ ಸಾಧಾರಣ ಮಟ್ಟಿಗೆ ಹೇಳಿದೆ ನಿಮಗೆ ಎಜುಕೇಷನ್ ಯಾವ್ಯಾವ ಲಗ್ನದವರಿಗೆ ಹೇಗೆ ಆಗುತ್ತೆ ಆ ಮೂಮೆಂಟಲ್ಲಿ ಅಂತ ಓಕೆನಾ ಬಟ್ ಒಂದಂತೂ ನೆನಪಿಟ್ಕೊಳ್ಳಿ ಇವತ್ತಿನ ಇವತ್ತಿನ ಒಂದು ಜನ್ರೇಷನಲ್ಲಿ ಏನು ಎಜುಕೇ ಮೊಬೈಲ್ ಏನುಂಟು ಅದು ಪರವಾಗಿಲ್ಲ ಬಟ್ ಮೊಬೈಲನ್ನು ಪರಿಶೀಲನೆಗೆ ಒಳಪಡಿಸಿ ಅಂತ ಹೇಳ್ದೇನೆ ಅವರು ಏನೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ ಸೊ ಅವ್ರು ಕೆಲವರಲ್ಲಿ ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಹಿಸ್ಟ್ರಿ ಇರ್ತದೆ ಹಿಸ್ಟ್ರಿಯನ್ನು ಕೂಡ ಏನು ಮಾಡ್ತಾರೆ ಆ ಹಿಸ್ಟ್ರಿಯನ್ನು ಡಿಲೇಟ್ ಮಾಡಿರ್ತಾರೆ ಬಟ್ ನೀವು ಅದನ್ನು ನಿಮ್ಮ ಇಮೇಲ್ ಐಡಿಯಲ್ಲಿ ಇಮೇಲ್ ಐ ಡಿ ನಿಮ್ಮದು ಒಬ್ಬ ಒಬ್ಬರದ್ದು ಇದ್ದುಕೊಂಡು ಎಲ್ಲರಿಗೆ ಅದನ್ನು ಕೊಟ್ಟು ಅದರ ಮುಖಾಂತರನೇ ಮೊಬೈಲನ್ನು ನೋಡಿಕೊಳ್ಳುವಂತೆ ಮಾಡಿ ಮತ್ತು ಹಿಸ್ಟ್ರಿಯನ್ನು ಬಾರಿ ಬಾರಿಗೂ ಚೆಕ್ ಮಾಡ್ತಾ ಕೂತ್ಕೊಳ್ಳಿ ಸೊ ಅವರು ಏನನ್ನು ಸರ್ಚ್ ಮಾಡ್ತಾ ಇದ್ದಾರೆ ಅದು ನಿಮಗೆ ಗೊತ್ತಾಗಬೇಕು ಏನು ಸರ್ಚ್ ಮಾಡ್ತಾ ಇದ್ದಾರೆ ಯಾವುದನ್ನು ಸರ್ಚ್ ಮಾಡ್ತಾ ಇದ್ದಾರೆ ಯಾವುದರಲ್ಲಿ ಹೋಗ್ತಾ ಅದು ನಿಮಗೆ ಗೊತ್ತಾಗಬೇಕು ಅದು ಗೊತ್ತಾದಾಗ ಕ್ಲಿಯರ್ ಆಗುತ್ತೆ ನಿಮ್ಮ ಮಕ್ಕಳಿಗೆ ಹೇಗಿರ್ತಾರಂತ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದ್ರಪ್ಪ ಓಕೆನಾ ಆ ನಂತರ ನಾನೊಂದು ಟೆಕ್ನಿಕನ್ನು ಬಹಳಷ್ಟು ವರ್ಷಗಳಿಂದ ಫಾಲೋ ಮಾಡ್ತಾ ಬರ್ತಾ ಇದ್ದೇನೆ ಸೊ ತುಂಬ ಜನಕ್ಕೆ ಅದನ್ನು ಹೇಳಿಕೊಟ್ಟಿದ್ದೇನೆ ಸಕ್ಸಸ್ ಆಗಿದ್ದಾರೆ ನೀವೇನು ಮಾಡಬೇಕು ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಾದ್ರೆ ಅವ್ರಿಗೆ ಆ್ಯಕ್ಚುಲಿ ಏನಾಗಬೇಕಂದ್ರೆ ಅವರ ಮಣಿಪುರ ಚಕ್ರ ತುಂಬ ಚೆನ್ನಾಗಿರು ಮಣಿಪುರ ಚಕ್ರ ಈ ಪಾಟಲ್ಲಿ ಅಲ್ವಾ ಮಣಿಪುರ ಚಕ್ರ ತುಂಬ ಚೆನ್ನಾಗಿರಬೇಕಾಗುತ್ತೆ ಅದು ಮೇಂಟೈನ್ ಆಗಿರಬೇಕಾಗುತ್ತೆ ಅದು ಪವರ್ಫುಲ್ ಆಗಿರಬೇಕಾಗುತ್ತೆ ಅದು ಒಂದು ವೇಳೆ ಡಿಪ್ಲೀಟ್ ಆಗಿಬಿಟ್ರೆ ಅದು ತನ್ನ ಬಲವನ್ನು ಕಳ್ಕೊಂಡ್ಬಿಟ್ರೆ ಓದಿನ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇ ಅವ್ರಿಗೆ ಆಲಸ್ಯ ಆಗುತ್ತೆ ಸುಸ್ತ ಆಗುತ್ತೆ ಓದಲಿಕ್ಕೆ ಮನಸ್ಸಾಗಲ್ಲ ಬೇಡ ಅನ್ಸ್ಬಿಡ ಅಂತ ಒಂದು ಬದಕ್ಕೋಸ್ಕರ ಆ ಮಣಿಪುರ ಚಕ್ರ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ನಿರ್ವಹಣೆ ಮಾಡಬೇಕಾದ್ರೆ ಮಕ್ಕಳಿಗೆ ಅದರಲ್ಲೂ ಕೂಡ ಎಕ್ಸಾಮ್ ಆಗುವಂಥದ್ದೇ ಸಂದರ್ಭ ಈಗ ಎಕ್ಸಾಮ್ ಆಗ್ತೊಂಡು ಹದಿನೈದು ದಿನ ಬಾಕಿ ಇದೆ ಎಕ್ಸಾಮ್ಗೆ ಅಂದಾಗ ದಯವಿಟ್ಟು ಅವರಿಗೆ ನಾನ್ ವೆಜ್ಜನ್ನು ಕೊಡುವುದನ್ನು ನಿಲ್ಲಿಸಿಬಿಡಿ ಅದರ ಜೊತೆಗೆ ಖಾರದ ಪದಾರ್ಥಗಳು ಕೊಡೋದನ್ನು ನಿಲ್ಲಿಸಿಬಿಡಿ ಹೆಚ್ಚಾಗಿ ತರಕಾರಿ ಮತ್ತು ಹಸಿರು ತರಕಾರಿಗಳನ್ನು ತಿನ್ನಿಸಿ ಕೇಳಿ ಅವರಿಗೆ ಜೀರ್ಣ ಪ್ರಕ್ರಿಯೆ ಏನುಂಟು ಅಥವಾ ಅವರ ಡೈಜೆಷನ್ ಡೈಜೆಷನ್ ಸಿಸ್ಟಮ್ ಏನುಂಟು ಅದು ಭಾಳ ಚೆನ್ನಾಗಿ ವರ್ಕ್ ಆಗಬೇಕಾಗುತ್ತೆ ಎಷ್ಟು ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಷ್ಟು ಏನಾಗುತ್ತೆ ಅವ್ರಿಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಒಂದು ಕಡೆ ಸುಸ್ತು ಗಿಸ್ತು ಏನು ಅದೆಲ್ಲ ದೂರ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಬಹಳ ಫೇವರಬಲಾಗಿ ರಿಸಲ್ಟ್ ಕೊಡುವಂಥದ್ದು ಇದನ್ನು ದಯವಿಟ್ಟು ಫಾಲೋ ಮಾಡಿ ನೋಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನು ಮಾಡಬೇಕು ಅವರು ಎಲ್ಲಿ ಕೂತ್ ಕೂತ್ ಕೂರ್ತಾರಲ್ಲ ಎಲ್ಲಿ ಟೇಬಲಲ್ಲಿ ಕೂರ್ತಾರೆ ತಾನೆ ಎಲ್ಲಿ ಕುರ್ಸಿಯಲ್ಲಿ ಕೂರ್ತಾರೆ ಅವರಿಗೆ ಒಂದು ಒಳ್ಳೆ ಕುರ್ಸಿ ಮತ್ತು ಟೇಬಲನ್ನು ಮೇಂಟೈನ್ ಮಾಡಿ ಕೊಡಿ ಅಂತ ಹೇಳ್ತೇನೆ ಒಳ್ಳೆ ರೀತಿಯಲ್ಲಿ ಇರಬೇಕು ತುಂಬ ಅದು ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕಸದ ಡಬ್ಬಿ ಅದು ಇದು ಅದರಲ್ಲಿ ಒಂದಷ್ಟು ಕಚರಾ ಒಂದಷ್ಟು ಬುಕ್ಸನ್ನು ಅದರ ಮೇಲೆ ಹಾಕ್ಕೊಂಡಿರುವಂಥದ್ದು ಅಥವಾ ಊಟ ಮಾಡಿ ಅಲ್ಲಿನೇ ಮಾಡಿ ಊಟದಲ್ಲಿ ಅದೆಲ್ಲ ಇರಬಾರ್ದು ಅಂತ ಒಂದು ಕುರ್ಷಿಯನ್ನು ಅಥವಾ ಅವರ ಟೇಬಲನ್ನು ಭಾಳ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಮೇಲೆ ವೈಟ್ ಬಟ್ಟೆಯನ್ನು ಹಾಕಿ ಅಂತ ಹೇಳ್ತೇನೆ ಕಲರ್ ಬಟ್ಟೆ ಹಾಕ್ಬೋದು ಬಟ್ ವೈಟ್ ಕಲರ್ ಬಟ್ಟೆ ತುಂಬ ಫೇವರೇಬಲ್ ವರ್ಕ್ ಆಗುತ್ತೆ ಸೊ ವೈಟ್ ಕಲರ್ ಬಟ್ಟೆಯನ್ನು ಹಾಕಿ ತುಂಬ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಯಾವ ಕುರ್ಷಿ ಮೇಲೆ ಕೂತ್ಕೊಳ್ತಾರೆ ಆ ಕುರ್ಷಿಗೆ ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೂರಿಸಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓದಲಿಕ್ಕೆ ಹೇಳಿ ಅಂತ ಹೇಳ್ತೇನೆ ಕಾನ್ಸಂಟ್ರೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಓದಲಿಕ್ಕೆ ಶುರು ಮಾಡಿಬಿಡ್ತಾರೆ ನಿಮ್ಮ ಮಕ್ಕಳು ಅದರ ಮುಖಾಂತರ ಗೆದ್ದು ಬಿಡ್ತಾರೆ ಓಕೆನಾ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಗುರುಜಿ ಯಾರ್ ಮಾತಾಡ್ತಿದ್ರಮ್ಮ ಎಲ್ಲಿಂದ ನಾನು ವಸಂತಿ ಅಂತ ಹೆಸರು ನಂದು ಓಕೆ ಎಲ್ಲಿಂದ ಮಾತಾಡ್ತಿದ್ದೀರಿ ತಾಯಿ ಮಂಗಳೂರಿನಿಂದ ಸರಿ ನೀವು ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆನೆ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ ಹುಟ್ಟಿದ ದಿನಾಂಕ ಒಂದು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಸಮಯ ಹೇಳಿಮ್ಮ ಹುಟ್ಟಿದ ಸಮಯ ಹೇಳಿ ತಾಯಿ ಅಮ್ಮ ಒಂದು ತೊಂಬತ್ತೈದು ಅಂತ ಹೇಳಿದ್ರಲ್ಲ ನೀವು ಅದು ಬರುತ್ತೆ ತಾಯಿ ಅದು ಭಾನುವಾರಕ್ಕೆ ಬರುತ್ತಮ್ಮ ಅಮ್ಮ ಒಂದು ಒಂದು ತೊಂಬತ್ತೈದು ಅಂತ ಏನ್ ಹೇಳಿದಿರಿ ಅದು ಭಾನುವಾರ ದಿವಸ ಬರುತ್ತೆ ಮಂಗಳವಾರ ದಿವಸ ಅಲ್ಲ ತಾಯಿ ಯಾವ ಡೇಟ್ ಆಫ್ ರಿಪೀಟ್ ಮಾಡಿಮ್ಮ ಅಯ್ಯೋ ದೇವ್ರೆ ಏನಾಗಿದೆ ಅಂತ ಗೊತ್ತಿಲ್ಲಪ್ಪ ಒಂದೇ ಒಂದು ಕಾಲ್ ಸರಿ ಇಲ್ಲ ಬರ್ತಾ ಮಾತಾಡ್ಲಿಕ್ಕೆ ಅದು ಏನು ಮಾಡ್ತೀರಪ್ಪ ನನಗಂತೂ ಅರ್ಥನೇ ಆಗಲ್ಲ ಇಂಥವ್ರೆ ಎನಿವೇ ಇರಲಿ ನಮಗೇನು ತೊಂದರೆ ಇಲ್ಲ ಕಾಲ್ ಬಂದರೂ ಬರೋದಿದ್ರು ಕೂಡ ನಮಗೇನು ಪರವಾಗಿಲ್ಲ ಎನಿವೇ ಇಲ್ಲಿ ಏನೋ ಏನು ಮಾಡೋಣ ಸೊ ನಿಮ್ಗೆ ಗೊತ್ತಾಯಿದ್ದೀವಿ ಟೆಕ್ನಿಕ್ ಗೊತ್ತಾಯಿದ್ರೆ ಒಟ್ಟಿಗೆ ಸೊ ಆ ರೀತಿ ಅದನ್ನು ಮೇಂಟೈನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ರೈಟಾ ತುಂಬ ಒಳ್ಳೆ ರೀತಿ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಅದರಲ್ಲಿ ಕೆಲವರೆಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದಬೇಕಂತ ಹೇಳ್ತಾ ಇರ್ತಾರೆ ಬಟ್ ಯಾವತ್ತೂ ನೆನ್ಪಿಟ್ಕೊಳ್ಳಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಯಾರು ಓದಬೇಕು ಹೈಸ್ಕೂಲ್ ವಿದ್ಯಾರ್ಥಿಗಳು ಓದ್ಬೋದು ಪರವಾಗಿಲ್ಲ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ಓದ್ಬೋದು ಪರವಾಗಿಲ್ಲ ಬಟ್ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದಿದಾಗ ಒಂದು ಮಾತನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ ನೀವು ಸಣ್ಣ ಮಕ್ಕಳಿಗೆ ಟ್ಯೂಷನ್ ಕೊಡಬೇಕಾಗುತ್ತೆ ನಿಮಗೆ ಕೊಡಲಿಕ್ಕೆ ತಾಕತ್ತಿದೆಯಾ ನಿಮ್ಮ ಹತ್ರ ಸಣ್ಣ ಮಕ್ಕಳಿಗೆ ಕೊಡ್ತೀರಾ ನಿಮ್ಮ ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ಇರ್ಬೋದು ಬೇಕಾದರೆ ಅವರಿಗೆ ಟ್ಯೂಷನ್ ಕೊಡಬೇಕಾಗುತ್ತೆ ನೀವು ಅದನ್ನು ಕೊಟ್ಟಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದಿ ನೀವು ಅಲ್ಟಿಮೇಟ್ ಸಕ್ಸಸ್ ಆಗ್ತೀರ ಅಲ್ಟಿಮೇಟ್ ಓಕೆ ಯಾವುದೇ ಸಮಸ್ಯೆ ಇಲ್ಲ ಒಂದು ವೇಳೆ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ನೀವು ಬೇರೆಯವರಿಗೆ ಹೇಳಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ಟ್ಯೂಷನ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿರುವಂಥ ಸಣ್ಣ ಮಕ್ಕಳಿಗೇ ಮೇಂಟೈನ್ ಮಾಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ದಯವಿಟ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದಬೇಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಓದಿ ಪರವಾಗಿಲ್ಲ ಏನೂ ಸಮಸ್ಯೆ ಇಲ್ಲ ಚೆನ್ನಾಗಿರ್ತಾರೆ ಗೆದ್ದು ಬಿಡ್ತೀರ ಒಂದು ಬುಧನ ಜಾಗ ಒಂದು ಸೂರ್ಯನ ಜಾಗ ಇಬ್ಬರ ಆಟ್ರಿಬ್ಯೂಟ್ಸನ್ನು ಫಾಲೋ ಮಾಡಲೇಬೇಕಾಗುತ್ತೆ ಅನ್ಯಥಾ ಓದಿನಲ್ಲಿ ಅಷ್ಟು ಸುಲಭದಲ್ಲಿ ಮುಂದುವರಿಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಒಂದು ಗೊತ್ತಾಯ್ತು ನಿಮಗೆ ಓಕೆನಾ ರೈಟ್ ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಡಮ್ ಸೊ ನಾವು ಈ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇನ್ನೇನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಲ್ವಾ ಒಂದನೇದಾಗಿ ನಿಮ್ಮ ಮನೆಯ ನೈಋತ್ಯ ಭಾಗ ಮತ್ತು ಪಶ್ಚಿಮ ಭಾಗದ ಮಧ್ಯದ ಭಾಗ ನೈಋತ್ಯ ಮತ್ತು ಪಶ್ಚಿಮ ಅದರ ಮಧ್ಯ ಭಾಗ ಏನುಂಟು ಅದು ರಿಲೇಟೆಡ್ ಟು ಎಜುಕೇಷನ್ ರೈಟ್ ಎಜುಕೇಷನ್ ಮತ್ತು ಸೇವಿಂಗ್ಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಹಾಗಾದರೆ ಅಲ್ಲಿ ಏನಾದರೂ ಡಂಪ್ ಮಾಡ್ಕೊಂಡಿದ್ರೆ ಅಲ್ಲಿ ಟಾಯ್ಲೆಟ್ ಬಂದಿದ್ದರೆ ಅಥವಾ ಅಲ್ಲೇನಾದರೂ ಬಾತ್ರೂಮ್ ಪರವಾಗಿಲ್ಲ ಟಾಯ್ಲೆಟ್ ಬಂದಿದ್ದರೆ ಡಂಪ್ ಮಾಡ್ಕೊಂಡಿದ್ರೆ ಆ ಪಾರ್ಟ್ ತುಂಬಾ ತಗ್ಗಾಗಿದ್ದರೆ ಆ ಪಾರ್ಟನ್ನು ಕಟ್ ಮಾಡ್ಕೊಂಡಿದರೆ ಡೆಫಿನೆಟಾಗಿ ನಿಮ್ಮ ಎಜುಕೇಷನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟಾ ಹಾಗಾದರೆ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಆ ಪಾರ್ಟನ್ನು ಬಹಳಷ್ಟು ಕ್ಲೀನಾಗಿ ಇಟ್ಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳ್ತೇನೆ ಸೊ ಅದನ್ನು ಮಾಡಿಕೊಳ್ಳಿ ಆಗೇನಾಗುತ್ತೆ ನಿಮ್ಮ ಸೇವಿಂಗ್ಸ್ ಕೂಡ ಆಗುತ್ತೆ ಅದರ ಜೊತೆಗೆ ನಿಮ್ಮ ಮಕ್ಕಳ ಎಜುಕೇಷನ್ ಕೂಡ ಪರ್ಫೆಕ್ಟಾಗಿ ಮುಂದುವಳಿಕೆ ಸ್ಟಾರ್ಟ್ ಆಗುತ್ತೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರಪ್ಪ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ನಾನು ಮಂಗಳೂರಿಂದ ಓಕೆ ಡೇಟ್ ಆಫ್ ಬರ್ತ್ ಸೆವೆನ್ ಟೆನ್ ನೈನ್ಟೀನ್ ಏಯ್ಟಿ ಟು ಓಕೆ ಅದು ಗುರುವಾರ ರಾತ್ರಿ ಬೀಳುತ್ತೆ ಓಕೆ ಓಕೆ ಮತ್ತೆ ಒಂದು ಸ್ವಲ್ಪ ವಿವರದಲ್ಲಿ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಒಂದು ಸಮಯ ಹೇಳ್ಬೋದಾ ಸಮಯ ಜಾತಕದಲ್ಲಿ ಬುಧ ಎಫ್ಲಿಕ್ಷನ್ ಇದೆ ಅಂತ ಗೊತ್ತಾಯ್ತು ಒಂದು ನಲವತ್ತೈದು ರಾತ್ರಿ ಒಂದು ನಲವತ್ತೈದು ರಾತ್ರಿ ಹೌದು ಅಲ್ವಾ ಜಾತಕದಲ್ಲಿ ಬುಧ ಸರಿ ಇಲ್ಲ ವ್ಯವಹಾರ ಸರಿ ನಡೆಯುವುದಿಲ್ಲ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಬ ಬಿಡ್ತಾ ಇಲ್ಲ ಅದು ಇಷ್ಟವರೆಗೆ ಕಾರ್ಯಕ್ಷೇತ್ರ ಮುಂದುವರೆದ್ದೇ ಇಲ್ಲ ಅಲ್ವಾ ಇಲ್ಲ ಸೊ ಇಂಥ ಒಂದು ಪರಿಸ್ಥಿತಿ ಏನು ಮಾಡ್ತೀರಿ ಸರ್ ಅಲ್ವಾ ಸೊ ಏನು ಮಾಡೋಣ ಈಗ ಇದರಲ್ಲಿ ವಿಶೇಷವಾಗಿ ನಾನು ಹೇಳಬೇಕಾದ್ರೆ ನಿಮ್ಮ ಹೆಸರು ಒಮ್ಮೆ ರಿಪೀಟ್ ಮಾಡಿದರೆ ಒಳ್ಳೇದಿತ್ತು ಸರ್ ಕೃಷ್ಣರಾಜ್ ಅಂತ ಹೇಳಿ ಕೃಷ್ಣರಾಜ್ ಅಂತ ರೈಟ್ ನಾನು ಯಾಕಂದರೆ ಹೆಸರು ಹೇಳಲಿಲ್ಲ ನೀವು ಅಂತ ಒಂದು ಪರಿಸ್ಥಿತಿ ರೈಟಾ ಅವರೇ ಒಂದು ಮಾತೊಂದು ಹೇಳಕ್ಕೆ ಇಷ್ಟಪಡ್ತೇನೆ ನಿಮಗೆ ಯಾವತ್ತೂ ನೆನಪಿಟ್ಟು ನಿಮ್ಮ ಜಾತಕ ಚೆನ್ನಾಗಿದೆ ಪರವಾಗಿಲ್ಲ ಎಲ್ಲೊಂದು ಕಡೆ ಗ್ರೋತ್ ಗ್ರೋತಿನ ತರಫ ನೀವು ಹೋಗಬೇಕು ಅಂತ ಒಂದು ಇಂಡಿಕೇಷನ್ ಇದೆ ಬಟ್ ಈಗ ಸದ್ಯದ ಮಟ್ಟಿಗೆ ಅಂತ ಆಗ್ತಾ ಇಲ್ಲ ಅಂತ ಹೇಳ್ತೇನೆ ಒಂದು ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನೇ ನೀವು ಫಾಲೋ ಮಾಡಬೇಕಾಗುತ್ತೆ ಬಟ್ ಒನ್ ಥಿಂಗ್ ಒಂದಂತೂ ಹೇಳ್ತೇನೆ ನಿಮಗೆ ನೀವು ಯಾವಾಗ ನಿಮ್ಮ ಕಮ್ಯುನಿಕೇಷನನ್ನು ತುಂಬ ಇಟ್ಕೊಳ್ತೀರಾ ಕಮ್ಯುನಿಕೇಷನ್ ಓಕೆ ಕಮ್ಯುನಿಕೇಷನ್ ತುಂಬ ಇಟ್ಕೊಳ್ಬೇಕು ಬೇರೆಯವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡಬೇಕು ಈ ಈ ಥರ ಏನಾದರೂ ನೀವು ಮಾಡಿದರೆ ಅಂದಾಗ ಏನಾಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿದ್ದಂಥ ದೂರ ಆಗುತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ನಿಮ್ಗೆ ನಾನು ಯಾವತ್ತು ಹೇಳ್ತೇನೆ ಇದು ಕರ್ಕಾಟಕ ಲಗ್ನದ ಜಾತಕ ಕರ್ಕಟಕ ಲಗ್ನ ಮತ್ತೆ ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದ ವೃಷಭ ರಾಶಿ ಕರ್ಕಟಕ ಲಗ್ನ ಸರಿನಾಥ್ ಕರ್ಕಟಕ ಲಗ್ನದ ಜಾತಕಕ್ಕೆ ನಾನು ಯಾವತ್ತು ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ ಮುಖಾಂತರ ತೊಂದರೆ ಆಗುತ್ತೆ ಎಜುಕೇಶನ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಆನಂತರ ಯಾವತ್ತಿದೃಡ ಕಾರ್ಯಕ್ಷೇತ್ರ ಫ್ಲಕ್ಚುಯೇಷನ್ ಅಲ್ಲಿ ಇರ್ತದೆ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಜಾಸ್ತಿ ಇರ್ತದೆ ತುಂಬಾ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಕೆ ಆಗುದಿಲ್ಲ ನಿಮ್ಗೆ ಏನು ಫೇಮ್ ಅದು ಸಿಗುದಿಲ್ಲ ಅಂತ ಒಂದನೇ ಇಂಡಿಕೇಶನ್ ಸರ್ ರೈಟ್ ಹಾಂ ಈಗ ಆಲ್ರೆಡಿ ಗುರುದೇಶ ನಡೀತಾ ಉಂಟಲ್ಲೋ ಗುರುದೇಶನೇ ನಡೀತ ಹಾಗಾದರೆ ಗುರುದೇಶ ನಡಿಬೇಕಾದ್ರೆ ಏನಾಗುತ್ತೆ ಒಂದು ಮಾತು ಹೇಳ್ತೀನಿ ನಿಮಗೆ ಗುರುದೇಶ ನಡಿಬೇಕಾದ್ರೆ ಒಂದು ನಿಮ್ಮ ಒಡ ಹುಟ್ಟಿದವರಿಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಅದನ್ನು ಸರಿ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಉಂಟು ಎರಡನೇದಾಗಿ ನಿಮಗೆ ಗುರುದೇಶ ನಡಿಬೇಕಾದ್ರೆ ನಿಮ್ಮ ನಿಮ್ಮ ಕಮ್ಯುನಿಕೇಟ್ ಮುಖಾಂತರನೇ ನೀವು ಶತ್ರುತ್ವವನ್ನು ನಿರ್ಮಾಣ ಮಾಡ್ಕೊಳ್ತೀರಾ ಅಥವಾ ಬೇರೆಯವ್ರಿಗೆ ಏನಾದರೂ ಹಣ ಗಿಣ ಕೊಟ್ಟದನ್ನ ಕಳ್ಕೊಳ್ತೀರಾ ಅಂತ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತಾ ಆ ಗೊತ್ತಾಯ್ತು ಈಗ ನಿಮಗೆ ಹಾಗಾದ್ರೆ ನೀವೇನು ಮಾಡ್ಬೇಕಪ್ಪ ಓಕೆ ನಿಮ್ಮ ಗುರು ಚೆನ್ನಾಗಿದ್ದಾನೆ ಸರ್ ನಿಜವಾಗಿ ಹೇಳ್ತೇನೆ ಗುರುವನ್ನ ಆಟ ಆಡಿಸ್ಬೇಕು ನೀವು ರೈಟಾ ನಿಮಗೆ ಒಂದು ಟೆಕ್ನಿಕ್ ಹೇಳಿ ಕೊಡ್ತೇನೆ ಅದನ್ನ ಫಾಲೋ ಮಾಡಿ ಗುರುವನ್ನ ಆಟ ಆಡಿಸಿದ್ರೆ ಡೆಫಿನೆಟ್ ಆಗಿ ಲೈಫಲ್ಲಿ ಹಿಂತಿರುಗಿ ನೋಡ್ಲಿಕ್ಕೆ ಅಂತ ನಿಮಗೆ ಇರುದಿಲ್ಲ ಅಂತ ಹೇಳ್ತೇನೆ ಯಾಕಂದ್ರೆ ನಿಮ್ಮ ಜಾತಕಲ್ಲಿ ಏನಾಗುತ್ತೆ ಗೊತ್ತಾ ಒಂದ್ ಮಾತು ಹೇಳ್ತೇನೆ ನಿಮ್ಮ ಜಾತಕಲ್ಲಿ ವಿಶೇಷ ರೀತಿಯಲ್ಲಿ ಕುಜಾ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಕುಜ ಪಂಚಮದಲ್ಲಿದ್ದಾನೆ ಆತ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸಿರೀಸಲ್ಲಿ ಬಹಳಷ್ಟು ಬುದ್ಧಿ ಕಲಿಸಿದ್ದಾನೆ ರೈಟಾ ಹೌದು ಎಲ್ಲ ಬುದ್ಧಿ ಕಲಿತ ಆಗಿದೆ ಎಲ್ಲ ಗೊತ್ತಿದೆ ನಿಮಗೆ ಯಾರು ಹೇಗೆ ಸ್ನೇಹಿತರಿಗೆ ಎಲ್ಲ ಗೊತ್ತಿದೆ ಅದು ಬುದ್ಧಿ ಅಂತ ಕಲಿಸಿರ್ತಾನೆ ತುಂಬಾ ಚೆನ್ನಾಗಿ ವರ್ಕ್ ಆಗೋ ನಿಮ್ಗೆ ಒಂದು ಎರಡು ರೆಮಿಡಿ ಹೇಳಿ ಕೊಡ್ತೀನಿ ಸರ್ ಸೊ ಅದನ್ನು ಫಾಲೋ ಮಾಡಿ ಖಂಡಿತ ಲೈಫಲ್ಲಿ ಗೆದ್ದು ಬಿಡ್ತೀವಿ ಒಂದೇದಾಗ ಏನು ಮಾಡಬೇಕು ಬೆಳಿಗ್ಗೆ ಐವರೆ ಗಂಟೆಗೆ ವಾಕಿಂಗ್ ಮಾಡ್ಬೇಕು ಸರ್ ಆಯ್ತಾ ಓಕೆ ವಾಕಿಂಗ್ ಮಾಡಬೇಕು ಬೆಳಿಗ್ಗೆ ಐದುವರೆ ಗಂಟೆಗೆ ಎದ್ದು ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿ ಪರವಾಗಿಲ್ಲ ಅಥವಾ ಒಂದು ಗಂಟೆ ವಾಕಿಂಗ್ ಮಾಡಿ ಪರವಾಗಿಲ್ಲ ನೀವು ಎಷ್ಟು ವಾಕಿಂಗ್ ಮಾಡ್ತೀರ ಬೆಳಿಗ್ಗೆ ಎದ್ದು ಅಷ್ಟು ನಿಮ್ಮ ಲೈಫಲ್ಲಿ ಏನಾಗುತ್ತೆ ಒಂದು ಉನ್ನತ ಮಟ್ಟ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಇದು ಒಂದೇ ವಿಚಾರ ಎರಡನೇ ವಿಚಾರ ಹೇಳ್ತೇನೆ ನಿಮಗೆ ತೊಗರ್ ಬೆಳೆಗೆ ನಿಮಗೆ ಬೇಳೆ ಓಕೆನಾ ಈ ತೊಗರ್ಬೇಳೆಯನ್ನು ಏನು ಮಾಡಬೇಕು ಮಂಗಳವಾರ ದಿವಸ ಒಂಬೈನೂರು ಗ್ರಾಮ್ ತೊಗರ್ಬೇಳೆಯನ್ನು ತೆಗೆದುಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಯಾತೋ ನೀರಲ್ಲಿ ಹರಿಯಬಿಡಿ ಅಥವಾ ಯಾರಿಗಾದರೂ ಕೊಟ್ಟು ಬಿಡಿ ಸರ್ ರೈಟಾ ಸೊ ಇಷ್ಟು ಮಾಡಿದಾಗ ಲೈಫಲ್ಲಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಪ್ರೆಸೆಂಟ್ ಮೂಮೆಂಟಲ್ಲೆಲ್ಲೋ ಈಗ ನೋಡಿ ನೀವೇನು ನನ್ನ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀರಿ ರೈತಾನೇ ಓಕೆ ಪ್ರಶ್ನೆ ಮಾಡಿದೆ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ಈಗ ಆರೋಗ್ಯದ ವಿಚಾರವನ್ನು ನೋಡ್ಕೊಳ್ಬೇಕಂತ ಉಂಟು ಆನಂತರ ನಿಮಗೆ ಏನು ಸ್ಯಾಲ್ರಿ ಬರ್ತಾ ಉಂಟು ಲಾಭ ಬರ್ತಾ ಉಂಟು ಆ ಲಾಭ ಸರಿ ಇಲ್ಲಪ್ಪ ಬಂದ ಲಾಭವನ್ನು ನಾನು ಯಾವುದಕ್ಕೂ ಕಟ್ಟಬೇಕು ಅಥವಾ ಲೋನ್ಗೆ ಕಟ್ಟಬೇಕನ್ನೋ ಚಿಂತೆಯಲ್ಲಿರ್ತೀನಿ ಹೌದಾ ರೈಟ್ ತಾನೇ ಗೊತ್ತಾಯ್ತೀಗ ಓಕೆ ಸೊ ಅದು ಪ್ರಶ್ನಾ ಕಾಲದಲ್ಲಿ ಇರುವಂತದ್ದು ಓಕೆ ಹಾಗಾದ್ರೆ ನಾನು ಹೇಳಿದೆ ಇದು ಎರಡೇ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಕೃಷ್ಣರಾಜ್ ಅವರೇ ನೀವು ಗೆದ್ದೇ ಗೆಲ್ತೀರಾ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗದೆ ಒಳ್ಳೇದಾಗ್ಲಿ ಸರ್ ರೈಟ್ ಎಸ್ ಒಳ್ಳೇದಾಗ್ಲಿ ಸರ್ ಹೋಗ್ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಬಹಳ ಹೊತ್ತಿನ ಅಂದ್ರೆ ಒಂದು ಒಳ್ಳೆ ಕರೆ ಬಂತಪ್ಪ ಪರವಾಗಿಲ್ಲ ಅಲ್ವಾ ಈ ರೀತಿ ನೀವು ಮಾತಾಡಿದರೆ ಏನು ಆನ್ಸರ್ ಬೇಕು ನಿಮಗೆ ನಾನು ಕೊಡ್ತೀನಿ ನಿಮಗೆ ರೈಟಾ ಏನು ಪರಿಹಾರ ಬೇಕು ನಿಮಗೆ ನಾನು ಕೊಡ್ತೀನಿ ಅಲ್ವಾ ಒಟ್ಟಾರೆ ಮಾತಾಡೋದು ಏನೋ ಒಂದು ಅಲ್ಲ ಅಲ್ಲಿ ಇರುವುದೇ ಒಂದು ನೀವು ಹೇಳುವುದೇ ಒಂದು ಅಲ್ವಾ ನಿಮಗೂ ಅರ್ಥ ಆಗಬೇಕು ತಾನೆ ಇದರಲ್ಲಿ ನಂದೇನು ತಪ್ಪಿದೆ ಈಗ ರೈಟ್ ನೀವು ನನ್ನ ಮೇಲೆ ಗೂಬೆ ಗೂರಿಸಬೇಡಿ ಓಕೆ ವಿಜಯ ರಾಜ ಇಲ್ಲ ಅಂತ ಓಕೆ ನಂದೇನು ತಪ್ಪಿದೆ ಅಲ್ವಾ ನೀವೇ ಮಾಡೋದು ಅದನ್ನು ಸೊ ಓಕೆ ಎನಿವೇ ಇರಲಿ ಸೊ ನಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಿದ್ದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ವಿಶೇಷವಾಗಿ ಹಲವಾರು ವಿಚಾರಗಳು ಗೊತ್ತಾಯ್ತು ನಿಮಗೆ ಓಕೆನಾ ಆನಂತರ ಏನು ಮಾಡಿ ಅಂದರೆ ಗೊತ್ತಾಯ್ತು ಎಲ್ಲೆಲ್ಲ ಕ್ಲೀನ್ ಆಗಿಡಬೇಕು ಅದು ಕೂಡ ಗೊತ್ತಾಯ್ತು ಓಕೆ ಆದಷ್ಟು ಮನೆಯನ್ನು ಮೇಂಟೈನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಕೆಲವೊಂದು ಕಡೆ ಪ್ರಾಬ್ಲಮ್ ಇರ್ತದೆ ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಉಂಟು ಯಾಕಂದರೆ ಮನೆಯನ್ನು ಪೂರ್ತಿ ಮೇಂಟೈನ್ ಮಾಡಲಿ ಕೂಡ ಕೆಲವೊಂದು ಬಾರಿ ಆಗದಂಥ ಸಂದರ್ಭಗಳುಂಟು ಕೆಲವೊಮ್ಮೆ ವಾಸ್ತು ಮಾಡಿಕೊಂಡು ಕೂಡ ಎಲ್ಲೊಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಅದಕ್ಕೇನು ಸಮಸ್ಯೆ ಇರ್ತದೆ ಅದು ಒಳಗಿನ ವಿಚಾರ ಅಲ್ವಾ ಎಲ್ಲವೂ ಕೂಡ ಓಕೆ ಏನಿವೆ ಇರಲಿ ಸೊ ಮತ್ತೇನು ಮಾಡಬೇಕಪ್ಪ ಅಲ್ವಾ ಈಗ ಅವ್ರನ್ನ ಎಲ್ಲಿ ಕೂರಿಸ್ಬೇಕು ಏನು ಮಾಡಿ ಎಲ್ಲ ಗೊತ್ತಾಯ್ತು ನಿಮಗೆ ಓಕೆನಾ ಮತ್ತೆ ಏನು ಮಾಡಬೇಕು ಒಂದು ಚೌಕಾನದ ಒಂದು ಕಾಗದದ ತುಂಡನ್ನು ತೆಗೆದುಕೊಳ್ಳಿ ಒಂದು ಕಾಗದ ಕಾಗದ ಪೇಪರ್ ಒಂದು ಪೇಪರ್ ತುಗುಡ ಒಂದು ಪೇಪರ್ನ ತುಂಡನ್ನು ಚೌಕಾಕಾರದಲ್ಲಿ ಕಟ್ ಮಾಡಿ ಅದರಲ್ಲಿ ಬರೀರಿ ನನ್ನ ಮಗ ಇಂತಿಷ್ಟು ಪರ್ಸೆಂಟೇಜ್ ತೆಗೆದುಕೊಂಡು ಪಾಸಾಗಿದ್ದಾನೆ ಮುಗೀತು ಓಕೆನಾ ಅದನ್ನು ಬರೆದು ಬ್ಲೂ ಕಲರ್ ಇಂಕಲ್ಲಿ ಬರೆದು ಪಶ್ಚಿಮದ ಗೋಡೆಯಲ್ಲಿ ಅಂಟಿಸಿಬಿಡಿ ಅದು ಎಜು ಅವರ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಒಂದು ಐದು ದಿನ ಮುಂಚೆ ಹಚ್ಚಿಬಿಡಿ ಸಾಕು ಓಕೆನಾ ಎಕ್ಸಾಮ್ ಎಕ್ಸಾಮ್ ಸ್ಟಾರ್ಟ್ ಆದಂಥ ಅದು ರಿಸಲ್ಟ್ ಬಂದಿರ್ತದೆ ನಂತರ ತೆಗೆದುಬಿಡಿ ಅದನ್ನು ತೆಗೆದು ನೀರಲ್ಲಿ ಹರಿಯಬಿಡಿ ಓಕೆನಾ ಏನು ಬೇಕು ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ಇಷ್ಟಂತೂ ಹಾಕಿ ನನ್ನ ಮಗ ಅತ್ಯುತ್ತಮವಾದ ನನ್ನ ಮಗ ಅಥವಾ ಮಗಳು ಅಲ್ವಾ ಒಂದೇ ಪ್ರಶ್ನೆ ನನ್ನ ಮಗಳು ಮಗಳು ಎರಡು ಇಬ್ಬರು ಇದ್ರೆ ಇಬ್ಬರಿಗೆ ಸಂಬಂಧಪಟ್ಟು ಬರೆದು ಹಾಕ್ಬೋದು ನನ್ನ ಮಗ ಅಥವಾ ಮಗಳು ಇಂತಿಷ್ಟು ಮಾರ್ಕನ್ನು ಪಡೆದುಕೊಂಡು ಅಥವಾ ಇಂತಿಷ್ಟು ಇಂತಿಷ್ಟು ಮಾರ್ಕ್ ಅತ್ಯುತ್ತಮ ರೀತಿಯ ಮಾರ್ಕನ್ನು ಪಡೆದುಕೊಂಡು ಪಾಸಾಗಿದ್ದಾರೆ ಫಿನಿಶ್ ಓಕೆ ಅಷ್ಟು ಬರದಲ್ಲಿ ಅಂಟಿಸಿಬಿಡಿ ಅಂತ ಹೇಳ್ತೇನೆ ಅದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಓಕೆನಾ ಇನ್ನು ಸ್ವಿಚ್ ವರ್ಡನ್ನು ಯಾವುದ್ಯಾವುದನ್ನು ಉಪಯೋಗ ಮಾಡಬೇಕು ಈಗ ಹೇಳಿಕೊಡ್ತಾರೆ ನಿಮಗೆ ಸ್ವಿಚ್ ವರ್ಡನ್ನು ವಿಶೇಷಿಸಿದ್ರೆ ಏನಾಗುತ್ತೆ ಕೆಲವರೆಲ್ಲ ಓದ್ತಾರೆ ಎಲ್ಲ ಮಾಡ್ತಾರೆ ಬಟ್ ಆ ಸ್ಕೂಲಿಗೆ ಹೋಗ್ತಾರೆ ಆ ಮೂಮೆಂಟಲ್ಲಿ ಮರೆತು ಬಿಡ್ತಾರೆ ಓಕೆ ಗೊತ್ತಾಗೋದಿಲ್ಲ ಅಮ್ಮ ನಾನು ಓದಿ ಹೋಗಿದ್ದೇನಮ್ಮ ನನಗೆ ಅಲ್ಲಿ ಅದು ರಿಟ್ರೈವ್ ಆಗಿರಲಿಲ್ಲ ಓಕೆ ಅದು ಎಲ್ಲೊಂದು ಕಡೆ ಮೆಮೊರಿ ಬರಲಿಲ್ಲ ಅಲ್ವಾ ಓದಿಕೊಂಡು ಹೋಗಿದ್ದೇನೆ ನನಗೆ ಗೊತ್ತಾಗಲಿಲ್ಲ ಏನು ಬರೀಬೇಕಂತ ಹೊಟ್ಟೆಯಲ್ಲಿತ್ತು ಬಾಯಿಗೆನೇ ಬಂದಿಲ್ಲ ಏನು ಬರೀಬೇಕು ಅಂತ ಒಂದು ಸಂದರ್ಭ ರೈಟ್ ತಾನೆ ಆ ಸಂದರ್ಭದಲ್ಲಿ ಈ ಬೆರಳಿದೆ ಓಕೆ ನಿಮ್ಮ ಉಂಗುರದ ಬೆರಳು ಮತ್ತು ನಿಮ್ಮ ಹೆಬ್ಬೆರಳು ಇದನ್ನು ಇಲ್ಲಿಗೆ ಟಚ್ ಮಾಡಿ ಈ ಪಾರ್ಟಿಗೆ ಅಲ್ಲಿ ಪ್ರೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಪ್ರೆಸ್ ಮಾಡಿ ಇದು ಪ್ರೆಸ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಮೆಮೊರಿ ಏನುಂಟು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಮೊರಿಯಲ್ಲಿ ಏನುಂಟು ಅದೆಲ್ಲವೂ ಕೂಡ ಔಟ್ಕಮಿಂಗ್ ಆಗುತ್ತೆ ರೈಟ್ ತಾನೆ ಓಕೆನಾ ಅರ್ಥ ಆಯ್ತಾ ಇದನ್ನು ಪ್ರೆಸ್ ಮಾಡಿದೆ ಪ್ರೆಸ್ ಮಾಡ್ತಾ ಇರಬೇಕು ಈಗ ನೀವು ಪರೀಕ್ಷೆ ಹಾಲಲ್ಲಿ ಕೂತ್ಕೊಂಡು ಇದು ಮಾಡಿದ್ರು ಕೂಡ ಏನು ಸಮಸ್ಯೆ ಆಗಲ್ಲ ಕೆಳಗಡೆ ಇಟ್ಕೊಂಡು ಹೀಗೆ ಮಾಡಿದರೆ ಯಾರು ಕೂಡ ನೋಡೋಲ್ಲ ಏನು ಕೂಡ ಆಗೋದೇ ಇಲ್ಲದ್ರಲ್ಲಿ ರೈಟ್ ತೇ ಸೊ ಆಗ ಇದನ್ನು ಮಾಡಿದಾಗ ಈ ರೀತಿ ಇದನ್ನು ಪ್ರೆಸ್ ಮಾಡಬೇಕು ಈ ಕೊಡು ತುದಿ ಮತ್ತು ಈ ತುದಿಯನ್ನು ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಬೇಕು ಇದನ್ನು ಓಕೆನಾ ಸೊ ಇದನ್ನು ಪ್ರೆಸ್ ಮಾಡಿದಾಗ ಡೆಫಿನೆಟ್ ಆಗಿ ನಿಮಗೆ ಏನು ಮೆಮೊರಿ ಇನ್ನಾಗಿದೆ ಅದೆಲ್ಲವೂ ಕೂಡ ಔಟ್ಕಮಿಂಗ್ ಆಗಿ ಬರ್ತದೆ ಓಕೆ ತುಂಬ ಚೆನ್ನಾಗಿ ವರ್ಕ್ ಇದೊಂದು ಆನಂತರ ಓದುವಾಗ ಕೂಡ ನೀವು ಈ ಧ್ಯಾನ ಮುದ್ರೆಯನ್ನು ಮಾಡಿಕೊಂಡಾಗ ಧ್ಯಾನ ಮುದ್ರೆ ಮಾಡ್ಕೊಂಡು ನೀವು ಈ ರೀತಿಯಾಗಿ ಓದಲಿಕ್ಕೆ ಕೂತಾಗ ಈ ರೀತಿಯಾಗಿ ಓದಲಿಕ್ಕೆ ಕೂತಾಗ ಮೆಮೊರಿ ಇನ್ ಆಗುತ್ತೆ ಓಕೆ ಇದು ಮೆಮೊರಿ ಇನ್ ಆಯಿತು ಇದು ಮೆಮೊರಿ ಔಟ್ ಆಯಿತು ಓಕೆ ಇದು ಮೆಮೊರಿ ಔಟ್ ಇದು ಮೆಮೊರಿ ಇನ್ ಓಕೆ ಇದು ಅರ್ಥ ಮಾಡ್ಕೊಳ್ಳಿ ಓಕೆ ಇದು ತುಂಬ ಬಾರಿ ಹೇಳಿದ್ದಾನೆ ಟಿ ವಿಯಲ್ಲಿ ಹೊಸದಾಗಿ ಹೇಳ್ತಾ ಇಲ್ಲ ಮೆಮೊರಿ ಇನ್ ಮೆಮೊರಿ ಔಟ್ ಓಕೆ ಯಾರಿಗಾದರೂ ಕೂಡ ಯಾರ್ದು ಹೆಸರು ಬರ್ತಾ ಇಲ್ಲ ಹೊಟ್ಟೆಯಲ್ಲಿಂಟು ಬಾಯಿಗೆನೇ ಬರ್ತಾ ಇಲ್ಲ ಸೊ ಇಲ್ಲಿ ಪ್ರೆಸ್ ಮಾಡಿ ಅಂತ ಹೇಳ್ದಾನೆ ಬಾಯ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕೂಡ ಓಕೆ ಇದೊಂದು ವಿಚಾರ ಆಯಿತು ಓಕೆ ಇದು ಗೊತ್ತಾಯ್ತು ನಿಮಗೆ ಹೇಗೆ ಇದನ್ನು ಯೂಸ್ ಮಾಡಬೇಕಂತ ಓಕೆ ಸೊ ಹಾಗಾದರೆ ಒಳಗಿದ್ದದ್ದು ಹೊರ ಬರ್ತಾನಿಲ್ಲ ಅದಕ್ಕೊಂದು ಸ್ವಿಚ್ ವರ್ಡ್ ಇದೆ ಸ್ವಿಚ್ ವರ್ಡ್ ಬಂದು ಮೂರು ಅಕ್ಷರದ ಸ್ವಿಚ್ ವರ್ಡ್ ಆ್ಯಕ್ಟ್ ಅಂತ ಆ್ಯಕ್ಟ್ ಓಕೆ ಎ ಸಿ ಟಿ ಆ್ಯಕ್ಟ್ ಅಷ್ಟೇ ಬೇರೆ ಏನಿಲ್ಲ ಓಕೆ ಎ ಸಿ ಟಿ ಆ್ಯಕ್ಟ್ ಆ್ಯಕ್ಟ್ ಎನ್ನುವ ಸ್ವಿಚ್ ಹಾಡನ್ನು ಆದಷ್ಟು ಚಾಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಜಪ ಮಾಡಿ ಆ್ಯಕ್ಟ್ 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 ಅಂತ ಆನಂತರ ನಿಮ್ಮ ಎಡದ ಕೈಯಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಎಲ್ಲಿ ಕೂಡ ಬರ್ಕೊಳ್ಬೋದು ಓಕೆನಾ ಮಕ್ಕಳಿಗೆ ಇಲ್ಲಿ ಬರೆದು ಬಿಡಿ ನೀವು ಈ ಪಾರ್ಟಲ್ಲಿ ಬರೆದು ಬಿಡಿ ಪರವಾಗಿಲ್ಲ ಓಕೆ ಆ್ಯಕ್ಟ್ ಅಂತ ಬರೆದು ಬಿಡಿ ಕಳಿಸಿ ಅವರನ್ನು ಓಕೆ ಅವರಿಗೆ ಮೆಮೊರಿಲ್ಲಿದ್ದದೇನು ಹೊರಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರು ಅಥವಾ ಓದಿದ್ದು ಏನೋ ನೆನಪಿಗೆ ಬರ್ತಾ ಇಲ್ಲ ಅದೆಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮೋಸ್ಟ್ ಫೇವರೇಬಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ಅದು ಕೆಲಸ ಮಾಡಿದೆ ರೈಟ್ ತಾನೇ ಓಕೆನಾ ಇನ್ನೊಮ್ಮೆ ಕೆಲವೊಮ್ಮೆ ಏನಾಗುತ್ತೆ ಒಳಗಿದ್ದ ಹೊರಬರದಿದ್ದ ಒಂದು ವಿಚಾರ ಆಯಿತು ಇನ್ನೊಮ್ಮೆ ನರ್ವಸ್ನೆಸ್ ಅಲ್ವಾ ನರ್ವಸ್ನೆಸ್ ಆಗುತ್ತೆ ಯಾಕೋ ಗೊತ್ತಿಲ್ಲ ಪರೀಕ್ಷೆ ಒಳಗೆ ಹೋದ್ರೆ ನರ್ವಸ್ನೆಸ್ ಆಗುತ್ತೆ ಫಿಯರ್ ಆಗುತ್ತೆ ಹೆದರಿಕೆ ಆಗುತ್ತೆ ಏನು ಮಾಡಬೇಕು ಗೊತ್ತಿದಾ ತುಂಬ ಹೆದರಿಕೆ ಆಗ್ತಾ ಉಂಟು ನನಗೆ ಪರೀಕ್ಷೆ ಬರೀಲಿಕ್ಕೆ ಆಗ್ತದೆ ಅಲ್ವಾ ಅಲ್ವಾ ಕೈಯೆಲ್ಲ ಆಗ್ತಾ ಉಂಟು ಅಲ್ವಾ ಇಂಥದ್ದೊಂದು ಪರಿಚಯ ಪರಿಸ್ಥಿತಿ ಅಥವಾ ಅಲ್ಲಿಯ ಒಂದು ಸಿಚುವೇಷನ್ ನೋಡಿಕೊಂಡೇ ಹೆದರುವಂಥವ್ರು ಇರ್ತಾರೆ ಅಂದರೆ ಸಿಚುವೇಶನ್ ಬಂತು ಅಂಥ ಸಿಚುವೇಷನಲ್ಲಿ ಬಂದುಬಿಡ್ತು ಅಲ್ಲಿ ಹೆದ್ರುಕೊಳ್ಳುವವರು ಕೂಡ ಅಲ್ಲಿ ಇದ್ದೇ ಇರ್ತಾರೆ ಇರ್ತಾನೆ ಓ ಇಂಥ ಒಂದು ಪರಿಸ್ಥಿತಿ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಸ್ವಿಚ್ ವರ್ಡನ್ನು ಉಪಯೋಗ ಮಾಡಬೇಕು ಅರ್ಥ ಮಾಡ್ಕೊಳ್ಳಿ ನರ್ವಸ್ ಆಗಿದ್ದಾಗ ನೀವು ಹೆದರಿಕೆಯಿಂದ ಇದ್ದಾಗ ಎಕ್ಸಾಮ್ಗೆ ಹೋಗ್ಲಿಕ್ಕೇ ಹೆದರಿಕೆ ಆಗ್ತಾ ಉಂಟು ನಿಮಗೆ ಇಂಥ ಒಂದು ಸಂದರ್ಭದಲ್ಲಿ ಯಾವ ಸ್ವಿಚ್ ವರ್ಡನ್ನು ಉಪಯೋಗ ಮಾಡಬೇಕು ಅಲ್ಲಿ ಬ್ಲಫ್ ಅಂತ ಬ್ಲಫ್ ಓಕೆ ಸ್ವಿಚ್ ವರ್ಡ್ ಬಂದು ಬ್ಲಫ್ ಬ್ಲಫ್ ಅಂದರೆ ಹೇಗಿರ್ತದೆ ಬಿ ಎಲ್ ಯು ಡಬಲ್ ಎಫ್ ಓಕೆ ಅಷ್ಟೇ ಬ್ಲಫ್ ಈ ಬ್ಲಫ್ ಎನ್ನು ಸ್ವಿಚ್ ವರ್ಡನ್ನು ಚಾಂಟ್ ಮಾಡಿ ಆದಷ್ಟು ಮತ್ತು ಈ ಪಾರ್ಟಲ್ಲಿ ಬರ್ಕೊಳ್ಳಿ ಎಡ ಪಾರ್ಟಲ್ಲಿ ಬರ್ಕೊಳ್ಳಿ ಬ್ಲೂ ಕಲರ್ ಶಾಯಿಯಿಂದ ಓಕೆ ಹಾಗೇನಾಗುತ್ತೆ ನಿಮಗೆ ಏನು ಆ ನರ್ವಸ್ನೆಸ್ ಉಂಟು ಏನು ಫಿಯರ್ ಉಂಟು ತುಂಬ ಹೆದರಿಕೆ ಉಂಟು ಹೋಗ್ಲಿಕ್ಕೆ ಆಗ್ತಲ್ಲ ಎಲ್ಲ ನೋಡಿ ಹೆದರಿಕೆಯೇ ಆಗ್ತಾ ಉಂಟು ನನಗೆ ಅಂದಾಗ ಇದು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ರೈತನೇ ಓಕೆನಾ ಇನ್ನು ಕೆಲವರಿಗೇನಿರ್ತದೆ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಕಲಿಯಲೇಬೇಕಪ್ಪ ಎನ್ನುವ ತೀವ್ರ ಇಚ್ಛೆ ಉಳ್ಳವರು ಸರಸ್ವತಿಯ ಸ್ವಿಚ್ ವರ್ಡ್ ಇದೆ ಅದು ಬಂದು ಒಂದೇ ಒಂದು ಅಕ್ಷರ ಐಮ್ ಓಕೆ ಐಮ್ ಓಕೆ ಐ ಬರೆದು ಸೊನ್ನೆ ಓಕೆ ಐಮ್ ಐಮ್ ಎನ್ನುವ ಸ್ವಿಚ್ ವರ್ಡ್ ಇದೆ ಐಮನ್ನು ಇಲ್ಲಿ ಬರ್ಕೊಳ್ಬೋದು ನೀವು ಆನಂತರ ಐಮನ್ನು ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ಚಾಂಟ್ ಮಾಡಿದಾಗ ಸರಸ್ವತಿಯ ಕೃಪಾ ಕಟಾಕ್ಷ ನಿಮ್ಮ ಪಾಲಿಗೆ ವಿಶೇಷ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟಾಗಿ ನೀವು ಎಂಜಾಯ್ ಮಾಡ್ತೀರಾ ಐಮ್ ಅನ್ನೋ ಸ್ವಿಚ್ ವರ್ಡನ್ನು ಜಪ ಮಾಡ್ತಾ ಮಾಡ್ತಾ ಐಮ್ 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 ಐ ಈ ರೀತಿಯಾಗಿ ಜಪ ಮಾಡಬೇಕು ರೈಟ್ ತಾನೆ ಸೊ ಇದನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ ಡೆಫಿನೆಟಾಗಿ ನಿಮಗೆ ಸರಸ್ವತಿ ಕೃಪಾ ಕಟಾಕ್ಷ ನಿಮ್ಮ ಪಾಲಿಗೆ ಬರುತ್ತೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ಮಿಕ್ಸ್ ಅಪ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನಿಮಗೆ ಯಾವುದು ಬೇಕೋ ಅದನ್ನು ಮಾತ್ರ ಯೂಸ್ ಮಾಡಿ ಅಂತ ಹೇಳ್ತೇನೆ ಸುಮ್ಮ ಸುಮ್ಮನೆ ಮಾಡ್ಕೊಳ್ಳಿಕ್ಕೆ ಹೋಗುವುದು ಬೇಕಾಗಿಲ್ಲ ರೈಟ್ ಐ ಐಮ್ ಎನ್ನುವಂಥದ್ದು ಎಲ್ಲದಕ್ಕೂ ಕೂಡ ಕೆಲಸ ಮಾಡ್ತದೆ ಅಲ್ವಾ ನಿಮಗೆ ಮೆಮೊರಿ ಪವರ್ ಇಲ್ಲ ನಿಮಗೆ ಹೆದರಿಕೆ ಆಗುತ್ತೆ ನಿಮಗೆ ಆಲಸ್ಯ ಇದೆ ಅದೆಲ್ಲದಕ್ಕೂ ಕೂಡ ಐ ಐಮ್ ಅಂಥದ್ದು ಕೆಲಸ ಮಾಡುತ್ತೆ ಓಕೆ ಸೊ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಸರಸ್ವತಿಯ ಸರಸ್ವತಿ ದೇವತೆಗೆ ಸಂಬಂಧಪಟ್ಟಂಥ ಒಂದು ಸ್ವಿಚ್ ವರ್ಡ್ ಆಗಿರ್ತದೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಟೈಮ್ ಓಕೆ ತೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ನೆಕ್ಸ್ಟ್ ಬಂದ್ಬೇಡ ನಿಮ್ಗೆಲ್ಲೊಂದ್ ಕಡೆ ತುಂಬಾ ಆಲಸ್ಯ ಬೆಳಿಗ್ಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಎಕ್ಸಾಮ್ ಇವತ್ತು ಆದರೂ ಹೇಳಲಿಕ್ಕೆ ಆಗ್ತಾ ಇಲ್ಲ ಎಂಟು ಗಂಟೆವರೆಗೆ ಮಲಗಲೇಬೇಕಾಗುತ್ತೆ ಬೆಳಿಗ್ಗೆ ಎದ್ದು ಒಂದು ಐದು ಗಂಟೆಗೆ ಓದಬೇಕಪ್ಪ ಎದ್ದು ತಂದೆ ತಾಯಿ ಹೇಳಿರ್ತಾರೆ ಬಟ್ ಆಗುವುದೇ ಇಲ್ಲ ಸೊ ಇಂಥವ್ರು ಏನು ಮಾಡಬೇಕಂದ್ರೆ ಒಂದೇದಾಗಿ ರಾತ್ರಿ ಹೊತ್ತು ಊಟ ಮಾಡುವಾಗ ಏಳು ಗಂಟೆಗಿಂತ ಮೊದಲೇ ಅವರಿಗೆ ಊಟವನ್ನು ಕೊಡಿ ಅಂತ ಹೇಳ್ತೇನೆ ಏಳು ಏಳುವರೆ ಗಂಟೆಗಿಂತ ಮೊದಲೇ ಏಳು ಗಂಟೆಗೇ ಕೊಟ್ಟರೆ ತುಂಬ ಚೆನ್ನಾಗಿರ್ತದೆ ಏಳು ಗಂಟೆಗೇ ಊಟವನ್ನು ಕೊಡಿ ಲೈಟ್ ಫುಡ್ಡನ್ನು ಕೊಡಿ ಅಂತ ಹೇಳ್ತೇನೆ ಫ್ರೂಟ್ಸನ್ನು ಜಾಸ್ತಿ ಉಪಯೋಗ ಮಾಡಿ ಅಂತ ಹೇಳ್ತೇನೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಕ್ಸಾಮ್ ಬರೋದಕ್ಕೆ ಒಂದು ಹದಿನೈದು ದಿನಗಳ ಮುಂಚೆ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ಈಗ ನಿಮ್ಮ ಮಕ್ಕಳು ಬೆಳಿಗ್ಗೆ ಹೇಳ್ತಾ ಇದ್ದರೆ ಪರವಾಗಿಲ್ಲ ಹಾಗೆ ಏನು ತೊಂದರೆ ಇಲ್ಲ ಇಲ್ಲಾಂದರೆ ಅವರಿಗೆ ಏಳು ಗಂಟೆ ಹೊತ್ತಿಗೆ ಅವರ ಊಟವನ್ನು ಫಿನಿಶ್ ಮಾಡಬೇಕು ಆದಷ್ಟು ಊಟವನ್ನು ಕಡಿಮೆ ಮಾಡಿ ಅನ್ನವನ್ನು ಕಡಿಮೆ ಮಾಡಿ ಫ್ರೂಟ್ಸ್ ಅನ್ನು ಜಾಸ್ತಿ ತಿನ್ನುವಂತೆ ಅವರಿಗೆ ಹೇಳಿ ಅಂತ ಹೇಳ್ತೇನೆ ತುಂಬಾ ಲೈಟ್ ಫುಡ್ ಇರಬೇಕು ಫ್ರೂಟ್ ಜಾಸ್ತಿ ಪರವಾಗಿಲ್ಲ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಜೀರ್ಣಶಕ್ತಿ ಅದರಿಂದ ಅಭಿವೃದ್ಧಿಗೊಳ್ಳುತ್ತೆ ಅದರ ಜೊತೆಗೆ ಬೆಳಗಿನ ಹೊತ್ತು ಹೇಳ್ಲಿಕ್ಕೆ ಅದು ಬಹಳ ಸಹಾಯ ಮಾಡುತ್ತೆ ಉಲ್ಲಾಸಿತರಾಗಿ ಬೆಳಿಗ್ಗೆ ಎದ್ದು ಬಿಡ್ತಾರೆ ಅಲ್ಲಿ ಏನಾಗುತ್ತೆ ನಿಮಗೆ ಇಂತಿಷ್ಟು ಒಂದು ಎಂಟು ಗಂಟೆ ನಿದ್ರೆ ಬೇಕಂದ್ರೆ ನೀವೆಲ್ಲೊಂದು ಕಡೆ ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಮಲಗಿದಾಗ ಡೆಫಿನೆಟಾಗಿ ಆಗಿ ಬೆಳಿಗ್ಗೆ ಆಗೋದಿಲ್ಲ ಅದೇ ರಾತ್ರಿ ನೀವು ಏಳು ಗಂಟೆಗೆ ಊಟ ಮಾಡಿ ಎಂಟು ಗಂಟೆಗೆ ಏನೇ ಮಲಗಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಏನಾಗುತ್ತೆ ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಒಂದು ಉಲ್ಲಾಸ ಬರ್ತದೆ ಆಲಸ್ಯ ನೋಡಿ ಹೊರಟೋಗುತ್ತೆ ಇಂಟ್ರೆಸ್ಟ್ ಆಗಿರ್ತೀರಾ ಅನ್ನೋದ್ರ ಜೊತೆಗೆ ನೀವೊಂದು ಎಜುಕೇಷನ್ ಅನ್ನು ತುಂಬ ಚೆನ್ನಾಗಿ ಮಾಡ್ತೀರಾ ಬೆಳಗಿನ ಹೊತ್ತು ಓದಲಿಕ್ಕೆ ಕೂತಾಗ ನಿಮಗೆ ಅದು ಪ್ರಶಾಂತವಾದ ವಾತಾವರಣ ಇರುವುದರಿಂದ ಎಲ್ಲವೂ ಕೂಡ ಮೆಮೊರಿ ಇನ್ ಆಗುತ್ತೆ ರೈಟ್ ತಾನೆ ಎಲ್ಲವೂ ಕೂಡ ಮೆಮರೈಸ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಕ್ಕಳೆಲ್ಲರೂ ಅದನ್ನು ಮಾಡಿ ಫಾಲೋ ಮಾಡಿ ಪ್ರಯತ್ನ ಮಾಡಿ ಅಂತ ಹೇಳ್ದೆ ನೋಡಿ ಯಾವ ರೀತಿ ಅದು ಕೆಲಸ ಮಾಡಿ ಸ್ಟಾರ್ಟ್ ಮಾಡಿ ಓಕೆನಾ ಇದೊಂದು ವಿಚಾರ ಆನಂತರ ಈ ಒಂದು ತುಂಬ ಆಲಸ್ಯ ಇದ್ದವರಿಗೆ ಅವರಿಗೆ ಒಂದೇ ಒಂದು ಸಿಚುವರ್ಡನ್ನು ಹೇಳಿಕೊಡ್ತೇನೆ ಸೊ ವೆರಿ ಫೇವರೇಬಲ್ ಆಗುತ್ತೆ ಡೂ ಎನ್ನುವ ಸಿಚುವರ್ಡ್ ಡು ಓಕೆ ಡಿ ಮತ್ತೆ ಓಕೆ ಡು ಟು ಅಂದ್ರೆ ಮಾಡುವಂಥ ಡೂ ಅನ್ನೋ ಸ್ವಿಚ್ ವರ್ಡ್ ಅಷ್ಟೇ ಬೇರೆ ಏನು ಕೂಡ ಬೇಕಾಗಿಲ್ಲ ಡು ಓಕೆ ಡೂ ಡು ಡೂ ಡು ಡು ಡೂ ಡೂ ಡು ಅಂತ ಚಾಂಟ್ ಮಾಡ್ಬೋದು ಅಥವಾ ಅದನ್ನು ಕೈಯಲ್ಲಿ ಬರ್ಕೊಳ್ಬೋದು ನಿಮ್ಮ ಆಲಸ್ಯ ಹೊರಟೋಗುತ್ತೆ ಆನಂತರ ನಿಮಗೆ ಏನು ಸಾಧನೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ದಾರಿ ಕಂಡು ಬರ್ತದೆ ಅದನ್ನು ನೀವು ಮಾಡ್ಕೊಳ್ಬೋದು ಬಹಳ ಫೇವರಬಲ್ ರಿಸಲ್ಟನ್ನು ಅದರ ಮುಖಾಂತರ ಪಡೀಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತೇಳ್ದು ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಇಷ್ಟು ಸಾಕು ನಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ ಆನಂತರ ಇನ್ನೊಂದು ವಿಚಾರ ಹೇಳ್ತೇನೆ ನಿಮಗೆ ಮನೆಯಲ್ಲಿ ಪಶ್ಚಿಮದ ಭಾಗ ಮತ್ತು ವಾಯುವ್ಯದ ಭಾಗ ಪಶ್ಚಿಮ ಮತ್ತು ವಾಯುವ್ಯದ ಭಾಗ ಗೊತ್ತಾಯಿದ್ರೆ ನಿಮಗೆ ನೈಋತ್ಯ ಮತ್ತು ವಾಯುವ್ಯ ಅದರ ಮಧ್ಯ ಪಶ್ಚಿಮ ಪಶ್ಚಿಮ ಮತ್ತು ವಾಯುವ್ಯದ ಮಧ್ಯ ಭಾಗ ಅದನ್ನು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತ ಕರೀತಾರೆ ಪಶ್ಚಿಮದ ವಾಯುವ್ಯ ಭಾಗ ಅಂತ ಕರೀತಾರೆ ದಯವಿಟ್ಟು ಅಲ್ಲಿ ಮಕ್ಕಳನ್ನು ಓದಲಿಕ್ಕೆ ಕೂರಿಸಬೇಡಿ ಆನಂತರ ಯಾವುದೇ ರೀತಿಯಲ್ಲಿ ಕೂಡ ಮಕ್ಕಳ ಯಾವುದೇ ಬ್ಯಾಗ್ ಆಗಲಿ ಫೋ ಅವರ ಒಂದು ಫೋಟೋಸ್ ಇರ್ಬೋದು ಅಥವಾ ಅವರೊಂದು ಎಜುಕೇಷನ್ ರಿಲೇಟೆಡ್ ಬುಕ್ಸ್ ಇರ್ಬೋದು ಆ ಪಾಠಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಇಡಬೇಡಿ ಅಂತ ಹೇಳಿದೆ ಅಲ್ಲಿಟ್ಟರೆ ಡೆಫಿನೆಟಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮಕ್ಕಳು ಓದೋದೆಲ್ಲ ಡಿಪ್ರೆಷನ್ಗೊಳಗಾಗ್ತಾರೆ ಸೊ ಅದಕ್ಕೋಸ್ಕರ ದಯವಿಟ್ಟು ಅಲ್ಲಿಂದಂತೂ ತೆಗಲಿಕ್ಕೆ ಪ್ರಯತ್ನ ಮಾಡಬೇಕು ನಾರ್ತ್ ಈಸ್ಟಲ್ಲಿ ಇಟ್ಕೊಳ್ಳಿ ಪರವಾಗಿಲ್ಲ ಸೌತ್ ವೆಸ್ಟಲ್ಲಿ ಇಟ್ಕೊಳ್ಳಿ ಪರವಾಗಿಲ್ಲ ನಿಮ್ಮ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂದರೆ ಪಶ್ಚಿಮದ ನೈಋತ್ಯದ ಭಾಗದಲ್ಲಿ ಇಟ್ಕೊಳ್ಳಿ ಪರವಾಗಿಲ್ಲ ಬಾಕಿ ಪೂರ್ವದಲ್ಲಿ ಇಟ್ಕೊಳ್ಳಿ ಓಕೆ ನೋ ಪ್ರಾಬ್ಲಮ್ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಆ ನಂತರ ಅವರು ಎಜುಕೇಷನ್ಗೆ ಯಾವಾಗ ಹೋಗ್ತಾರೆ ಆ ಮೂಮೆಂಟಲ್ಲಿ ಅವರು ಒಂದು ಬುಕ್ಸ್ ಸಾರಿ ಅವ್ರು ಯಾವ ಅವ ಒಂದು ಎಜುಕೇಷನ್ಗೆ ಹೋಗ್ತಾ ಸಾರಿ ಯಾವ ಒಂದು ಪರೀಕ್ಷೆ ಬರೆಯಲು ಹೋಗ್ತಾ ಇದ್ದರೆ ಆ ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕಪ್ಪ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಆ ದಿನ ಮನೆಯಲ್ಲಿ ನೀವು ಏನನ್ನು ಫಾಲೋ ಮಾಡಬೇಕು ಯಾಕಂದರೆ ನಿಮ್ಮ ಮಕ್ಕಳು ಎಕ್ಸಾಮ್ ಹಾಲಲ್ಲಿ ಕುಳಿತು ಒಳ್ಳೆ ರೀತಿಯಲ್ಲಿ ಅವರು ಬರೀಬೇಕು ಹಾಗಾದರೆ ಯಾವ ಎನರ್ಜಿಯನ್ನು ಫಾಲೋ ಮಾಡಬೇಕಾಗುತ್ತೆ ನೀವು ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಸಮಯ ಮೀರ್ತಾವಂಟಪ್ಪ ಅಲ್ವಾ ಈಗೇನು ಏನು ಮಾಡೋಣ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆ ತಾವೆಲ್ಲರೂ ನೋಡ್ತಾ ಇರಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ